ನಮಸ್ಕಾರ ವೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಬಿಎಸ್. 2021 ಬಿಡುಗಡೆಯಾಗಿದ್ದ ಪ್ಲಾನ್ ಬಿ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಿತ್ರದ ಒನ್ ಲೈನ್ ಸ್ಟೋರಿ ಏನಂದ್ರೆ, ತುಂಬಾನೇ ಫೇಮಸ್ ಲಾಯರ್ ಆಗಿದ್ದ ವಿಶ್ವನಾಥ್ ಎಂಬಾತನನ್ನ ಯಾರು ಭೀಕರವಾಗಿ ಕೊಂದು ನಂತರ ಅವನ ಕೈ ಬೆರಳನ್ನ ಕತ್ತರಿಸಿ ತೆಗೆದುಕೊಂಡು ಹೋಗಿರ್ತಾರೆ. ಈ ಕೇಸ್ ನ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ ಪೊಲೀಸರಿಗೆ ಸಿಟಿಯಲ್ಲಿ ಅದೇ ಪ್ಯಾಟರ್ನ್ ಅಲ್ಲಿ ಮತ್ತೊಬ್ಬ ವ್ಯಕ್ತಿಯ ಕೊಲೆಯಾಗಿದೆ ಅಂತ ಗೊತ್ತಾಗುತ್ತೆ. ಈ ಸೀರಿಯಲ್ ಕೊಲೆಗಳ ಬಗ್ಗೆ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಕೊನೆಯವರೆಗೂ ಪೊಲೀಸರಿಗೆ ಕೊಲೆಗಾರನ ಸುಳಿವೆ ಸಿಗೋದಿಲ್ಲ. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಮೈಂಡ್ ಬ್ಲೋವಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ಆ ಕೊಲೆಗಳನ್ನ ಮಾಡಿದ್ಯಾರು, ಕೊಲೆಗಾರ ಯಾಕೆ ಕೊಲೆ ಮಾಡಿದ ನಂತರ ಕೈ ಬೆರಳನ್ನ ಕತ್ತರಿಸಿಕೊಂಡು ಹೋಗ್ತಿದ್ದ, ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮೂಲಕ ಆ ಕೊಲೆಗಾರನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯಿತ, ಹಾಗೂ ಚಿತ್ರದ ಶುರುವಿನಿಂದಾನೇ ಬರುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಅನಿಮೇಷನ್ ಮೂಲಕ ಹಲವು ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ಒಂದು ಹಳ್ಳಿಯಲ್ಲಿ ಆ ಊರಿನ ಜನರಿಗೆ ಮಕ್ಕಳೇ ಆಗಿರದೆ ಅವರು ಅನೇಕ ಡಾಕ್ಟರ್ಸ್ ಗಳನ್ನ ಕನ್ಸಲ್ಟ್ ಮಾಡಿರ್ತಾರೆ, ಜೊತೆಗೆ ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡಿರುತ್ತಾರೆ, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿರೋದಿಲ್ಲ. ಹೀಗಿರುವಾಗ ಆ ಊರಿಗೆ ಬಂದ ಒಬ್ಬ ಡಾಕ್ಟರ್ ಆ ಊರಿನ ಗಂಡಸರಲ್ಲಿ ಯಾವುದೋ ಕಾರಣದಿಂದಾಗಿ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತ ಕಂಡುಹಿಡಿದು ಅದಕ್ಕೆ ಔಷಧಿ ನೀಡಿ ಆ ಊರಿನ ದಂಪತಿಗಳಿಗೆ ಮಕ್ಕಳಾಗುವ ಹಾಗೆ ಮಾಡಿರುತ್ತಾನೆ. ಆದ್ರೆ ಆ ಊರಿನ ಒಬ್ಬ ದಂಪತಿಗೆ ಮಾತ್ರ ಎಷ್ಟೇ ಚಿಕಿತ್ಸೆಯನ್ನು ನೀಡಿದರೂ ಕೂಡ ಮಕ್ಕಳೇ ಆಗಿರೋದಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ವಿಶ್ವನಾಥ್ ಹಾಗೂ ಜ್ಯೋತಿ ಎಂಬ ಗಂಡ ಹೆಂಡತಿಯನ್ನ ನೋಡ್ತೀವಿ. ಸ್ನೇಹಿತರೆ, ಪ್ರೊಫೆಷನಲಿ ಒಬ್ಬ ಲಾಯರ್ ಆಗಿದ್ದ ಈ ವಿಶ್ವನಾಥ್ ಹಾಗೂ ಅವನ ಹೆಂಡತಿ ಜ್ಯೋತಿಯ ಮಧ್ಯ ರಿಲೇಶನ್ಶಿಪ್ ಸರಿ ಇರೋದಿಲ್ಲ. ವಿಶ್ವನಾಥ್ ಎಷ್ಟೇ ಪ್ರೀತಿಯಿಂದ ಮಾತನಾಡಿಸಿದರೂ ಕೂಡ ಜ್ಯೋತಿ ಮಾತ್ರ ಅವನಿಗೆ ಸರಿಯಾಗಿ ಮುಖವನ್ನ ಕೂಡ ಕೊಟ್ಟು ಮಾತನಾಡ್ತಿರೋದಿಲ್ಲ. ಹೀಗಿರುವಾಗ ಒಂದು ದಿನ, ನನಗೆ ಅರ್ಜೆಂಟ್ ಆಗಿ ಮುಂಬೈನಲ್ಲಿ ಕೆಲಸ ಬಂದಿದೆ, ನಾನು ಬರೋದಕ್ಕೆ 2-3 ದಿನಗಳಾಗುತ್ತೆ ಅಂತ ಹೇಳಿ ವಿಶ್ವನಾಥ್ ಹೊರಡ್ತಾನೆ. ಏರ್ಪೋರ್ಟ್ ಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಬನ್ನು ಎಂಬ ಹುಡುಗ ಲಿಫ್ಟ್ ಕೇಳ್ತಿರೋದನ್ನ ನೋಡಿ ಅವನನ್ನ ತನ್ನ ಕಾರಿನಲ್ಲಿ ಹತ್ತಿಸಿಕೊಳ್ತಾನೆ. ಹೀಗೆ ದಾರಿಯಲ್ಲಿ ಹೋಗ್ತಾ ವಿಶ್ವನಾಥ್ ಆ ಬನ್ನುಗೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ, ಸರ್, ಅರ್ಜೆಂಟ್ ಆಗಿ ಈ ಗೋಲ್ಡ್ ರಿಂಗ್ ಅನ್ನ ಸೇಲ್ ಮಾಡಬೇಕು, ಅದಕ್ಕೆ ನಾನು ಜ್ಯುವೆಲರಿ ಶಾಪ್ ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ವಿಶ್ವನಾಥ್ ಯಾಕೆ ಏನಾಯ್ತು ಅಂತ ಕೇಳಿದಾಗ, ಸರ್, ನನ್ನ ಫ್ರೆಂಡ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ, ಅವನ ಟ್ರೀಟ್ಮೆಂಟ್ ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು, ಅದಕ್ಕೇನೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ವಿಶ್ವನಾಥ್ ತಕ್ಷಣ ತನ್ನ ಬಳಿ ಇದ್ದ ಸ್ವಲ್ಪ ಹಣವನ್ನ ಆ ಹುಡುಗನಿಗೆ ಕೊಡ್ತಾನೆ. ನಂತರ ಅವನನ್ನ ಡ್ರಾಪ್ ಮಾಡಿ ವಿಶ್ವನಾಥ್ ತನ್ನ ಪಡಿಗೆ ತಾನು ಮುಂಬೈಗೆ ಹೊರಟು ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಅದೇ ದಿನ ರಾತ್ರಿ ಶಾಕಿಂಗ್ಲಿ ವಿಶ್ವನಾಥ್ ನ ತಂದೆ ರಾಮುಲುಗೆ ಜ್ಯೋತಿಯ ಮೊಬೈಲ್ ನಿಂದ ವಿಶ್ವನಾಥ್ ನ ಡೆಡ್ ಬಾಡಿಯ ಇಮೇಜಸ್ ಗಳು ವಾಟ್ಸ್ಆಪ್ ನಲ್ಲಿ ಬಂದಿರುತ್ತವೆ. ಇದನ್ನ ನೋಡಿ ಶಾಕ್ ಆದ ರಾಮುಲು ತಕ್ಷಣ ಹಳ್ಳಿಯಿಂದ ಬಂದು ನೋಡಿದ್ರೆ ವಿಶ್ವನಾಥ್ ನ ಮನೆ ಲಾಕ್ ಆಗಿರುತ್ತೆ. ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಬಂದು, ಸರ್, ನನ್ನ ಸೊಸೆಯ ಮೊಬೈಲ್ ನಿಂದ ನನ್ನ ಮಗನ ಡೆಡ್ ಬಾಡಿಯ ಇಮೇಜಸ್ ಗಳು ಬಂದಿವೆ ಅಂತ ಅಳ್ತ ಹೇಳ್ತಾನೆ. ಆಗ ಪೊಲೀಸರು, ನಿನ್ನ ಮಗ ಹಾಗೂ ಸೊಸೆಯ ಮಧ್ಯ ಆಗಾಗ ಜಗಳ ಏನಾದ್ರೂ ನಡೀತಿತ್ತ ಅಂತ ಕೇಳಿದಾಗ, ಇಲ್ಲ ಸರ್, ಅವರಿಬ್ರು ತುಂಬಾನೇ ಅನ್ಯೋನ್ಯವಾಗಿದ್ರು ಅಂತ ಹೇಳ್ತಾನೆ. ತಕ್ಷಣವೇ ಪೊಲೀಸರು ರಾಮುಲು ನನ್ನ ಕರೆದುಕೊಂಡು ವಿಶ್ವನಾಥ್ ನ ಮನೆಗೆ ಬರ್ತಾರೆ. ಮನೆಯ ಡೋರ್ ಅನ್ನ ಮುರಿದು ಒಳಗಡೆ ಬಂದಾಗ ಟೇಬಲ್ ನ ಮೇಲೆ ಒಂದು ಗನ್ ಹಾಗೂ ಮೊಬೈಲ್ ಇರುತ್ತೆ. ಆ ಮೊಬೈಲ್ ಅನ್ನ ಅನ್ಲಾಕ್ ಮಾಡಿ ನೋಡಿದ್ರೆ ಅದು ಜ್ಯೋತಿಯ ಫೋನ್. ಈಗ ಪೊಲೀಸರಿಗೆ, ಒಂದು ವೇಳೆ ಜ್ಯೋತಿನೇ ವಿಶ್ವನಾಥ್ ನ ಕೊಲೆ ಮಾಡಿದ್ರೆ ಆ ಇಮೇಜಸ್ ಗಳನ್ನ ಯಾಕೆ ತನ್ನ ಮಾವನ ಮೊಬೈಲ್ ಗೆ ಸೆಂಡ್ ಮಾಡ್ತಿದ್ಲು? ಅಷ್ಟಕ್ಕೂ ಈಗ ವಿಶ್ವನಾಥ್ ನ ಡೆಡ್ ಬಾಡಿ ಎಲ್ಲಿದೆ ಅಂತ ತುಂಬಾನೇ ತಲೆ ಕೆಡುತ್ತೆ. ತಕ್ಷಣ ಜ್ಯೋತಿ ಈ ಹಿಂದೆ ಯಾರ್ಯಾರ ಜೊತೆ ಮಾತನಾಡಿದ್ಲೋ ಅವರ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿ ಜ್ಯೋತಿ ಎಲ್ಲಿದ್ದಾಳೆ ಅಂತ ಟ್ರೇಸ್ ಔಟ್ ಮಾಡಿ ಅವಳನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬರ್ತಾರೆ. ಈಗ ಈ ಮರ್ಡರ್ ಕೇಸ್ ಅನ್ನ ಹೈಯರ್ ಆಫೀಸರ್ಸ್ ವಿಖ್ಯಾತ್ ಸೇನ್ ಎಂಬ ಇನ್ಸ್ಪೆಕ್ಟರ್ ಗೆ ಅಸೈನ್ ಮಾಡ್ತಾರೆ. ವಿಖ್ಯಾತ್ ಜ್ಯೋತಿಯನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೇಳು ಜ್ಯೋತಿ, ನಿನ್ನ ಗಂಡನನ್ನ ಯಾಕೆ ಕೊಲೆ ಮಾಡಿದೆ? ಅವನ ಡೆಡ್ ಬಾಡಿ ಈಗ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಜ್ಯೋತಿ, ಸರ್, ನನ್ನ ಮಾತನ್ನ ನಂಬಿ, ನಾನು ಯಾಕೆ ನನ್ನ ಗಂಡನನ್ನ ಕೊಲೆ ಮಾಡ್ಲಿ ಅಂತ ಹೇಳ್ತಾ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ಜ್ಯೋತಿಗೆ ಅವಳ ತಂದೆ ತಾಯಿ ವಿಶ್ವನಾಥ್ ನ ಜೊತೆ ಮದುವೆ ಮಾಡೋದಕ್ಕೂ ಮುಂಚೆನೆ ಬೇರೊಬ್ಬ ಹುಡುಗನ ಜೊತೆ ಲವ್ ಅಫೇರ್ ಇರುತ್ತೆ. ಮದುವೆ ಆದ ಮೇಲೂ ಕೂಡ ತನ್ನ ಲವರ್ ನನ್ನ ಮರೆಯೋದಕ್ಕೆ ಆಗದೆ ವಿಶ್ವನಾಥ್ ಮುಂಬೈಗೆ ಹೋಗಿದ್ದ ಅದೇ ಸಮಯವನ್ನ ಉಪಯೋಗಿಸಿಕೊಂಡು ಒಂದು ಲೆಟರ್ ಅನ್ನ ಬರೆದು ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿರ್ತಾಳೆ. ಆದ್ರೆ ಮನೆ ಬಿಟ್ಟು ಹೋಗುವಾಗ ತನ್ನ ಮೊಬೈಲ್ ಎಲ್ಲಿದೆ ಅಂತ ನೋಡಿದ್ರೆ ವಿಶ್ವನಾಥ್ ಮುಂಬೈಗೆ ಹೋಗುವಾಗ ತನ್ನ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ಕನ್ಫ್ಯೂಸ್ ಆಗಿ ಜ್ಯೋತಿಯ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿಬಿಟ್ಟಿರ್ತಾನೆ. ಇಷ್ಟೇ ಸರ್ ನಡೀತಿದ್ದು, ನಾನು ನನ್ನ ಗಂಡನನ್ನ ಕೊಲೆ ಮಾಡಿಲ್ಲ ಅಂತ ಅಳ್ತಾ ಹೇಳ್ತಾಳೆ. ಜ್ಯೋತಿ ಹೇಳಿದ್ದನ್ನ ಕೇಳಿದ ವಿಖ್ಯಾತ್ ತಕ್ಷಣ ಈಕೆ ಹೇಳ್ತಿರೋದು ನಿಜಾನ ಅಂತ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಆ ಫೋಟೋಸ್ ಗಳನ್ನ ಸೆಂಡ್ ಮಾಡಿದ್ದ ಸಮಯಕ್ಕೆ ಆಕೆ GPS ಎಲ್ಲಿ ಲೊಕೇಟ್ ಆಗಿತ್ತು ಅಂತ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಹೇಳ್ತಾನೆ.
ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ ಮುಂದಿನ ಸೀನ್ನಲ್ಲಿ ಅವಂತಿಕಾ ಎಂಬ ಹುಡುಗಿ ತನ್ನ ಲವರ್ ಗೌತಮ್ನ ಜೊತೆ ಸತ್ತು ಹೋಗಿದ್ದ ತನ್ನ ತಂದೆಯ ಅಸ್ಥಿಯನ್ನ ರಾಜಮಂಡ್ರಿ ಎಂಬ ಕಡೆ ಬಿಟ್ಟು ಮನೆಗೆ ವಾಪಸ್ ಬಂದು ನೋಡಿದ್ರೆ ಮನೆಯಲ್ಲಿ ತಾನಿಟ್ಟಿದ್ದ 10 ಕೋಟಿ ರೂಪಾಯಿ ಕಳ್ಳತನ ಆಗಿದೆ ಅಂತ ಗೊತ್ತಾಗುತ್ತೆ. ತಾನಿಟ್ಟಿದ್ದ ಅಷ್ಟೊಂದು ದುಡ್ಡು ಕಳ್ಳತನ ಆಗಿರೋದು ಗೊತ್ತಾಗಿ ತುಂಬಾನೇ ಗಾಬರಿಗೊಂಡ ಆಕೆ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಈಗ ಈ ಕೇಸ್ ಕೂಡ ವಿಖ್ಯಾತ್ನ ಪೊಲೀಸ್ ಸ್ಟೇಷನ್ನ ಲಿಮಿಟ್ಗೆ ಬಂದ ಕಾರಣ ತಕ್ಷಣ ಅವನು ತನ್ನ ಟೀಮ್ ಅನ್ನು ಕರೆದುಕೊಂಡು ಸ್ಪಾಟ್ಗೆ ಬರ್ತಾನೆ. ಈ ಕಡೆ ಅವಂತಿಕಳ ಮನೆಯಲ್ಲಿ ದುಡ್ಡು ಕಳ್ಳತನ ಆಗಿರೋದು ಗೊತ್ತಾಗಿ ಅವಳ ಲವರ್ ಗೌತಮ್ ಕೂಡ ಅಲ್ಲಿಗೆ ಬರ್ತಾನೆ. ಆತ ಅಲ್ಲ, ಅಷ್ಟೊಂದು ದುಡ್ಡು ನಿನ್ನ ಬಳಿ ಹೇಗೆ ಬಂತು? ಅಷ್ಟೊಂದು ದುಡ್ಡನ್ನ ಮನೆಯಲ್ಲಿ ಇಟ್ಟು ಯಾಕೆ ಬಂದೆ ಅಂತ ಕೇಳಿದಾಗ ಆಕೆ ಆ ದುಡ್ಡನ್ನ ನಮ್ಮಪ್ಪ ಸಾಯೋದಕ್ಕೂ ಮುಂಚೆ ನನಗೆ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಮನೆಗೆ ಇನ್ವೆಸ್ಟಿಗೇಷನ್ಗೆ ಬಂದ ವಿಖ್ಯಾತ್ ಆ ಮನೆಯನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಆ ಮನೆಯ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಮನೆಯಲ್ಲಿ ಯಾರು ಇರಲಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡಿದ್ದ ಕಳ್ಳ ಹಿಂದಿನ ದಿನ ರಾತ್ರಿ ಸಿಸಿಟಿವಿ ಕ್ಯಾಮೆರಾಕ್ಕೆ ಟಾರ್ಚ್ ಲೈಟ್ ಅನ್ನ ಹಿಡಿದು ತನ್ನ ಮುಖ ಕಾಣದ ಹಾಗೆ ಮಾಸ್ಕ್ ಮಾಡಿ ದುಡ್ಡನ್ನ ಕಳ್ಳತನ ಮಾಡಿರ್ತಾನೆ. ಅಲ್ಲ, ಮನೆಯಲ್ಲಿ ಇಷ್ಟೊಂದು ದುಡ್ಡನ್ನ ಯಾಕೆ ಇಟ್ಟುಕೊಂಡಿದ್ದೀರಾ? ಇಷ್ಟು ದುಡ್ಡು ನಿಮ್ಮ ಬಳಿ ಹೇಗೆ ಬಂತು? ನಿಮ್ಮ ಮನೆಯಲ್ಲಿ ದುಡ್ಡಿದ್ದ ವಿಚಾರ ಯಾರ್ಯಾರಿಗೆ ಗೊತ್ತಿತ್ತು ಅಂತ ಕೇಳ್ತಾನೆ. ಆಗ ಅವಂತಿಕಾ ನಡೆದದ್ದೇನು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ಅವಂತಿಕಾಳ ತಂದೆ ರಾಜೇಂದ್ರ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಅವಂತಿಕಾಳ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗಿದ್ದ ಕಾರಣ ರಾಜೇಂದ್ರ ತನ್ನ ಮಗಳನ್ನ ತುಂಬಾನೇ ಪ್ರೀತಿಯಿಂದ ಬೆಳೆಸಿರ್ತಾನೆ. ಈ ಕಡೆ ಅವಂತಿಕಾ ಗೌತಮ್ನನ್ನ ಪ್ರೀತಿ ಮಾಡುತ್ತಿರುವ ವಿಚಾರವನ್ನ ತನ್ನ ತಂದೆ ರಾಜೇಂದ್ರನಿಗೆ ಹೇಳಿರೋದೇ ಇಲ್ಲ. ಹೀಗಿರುವಾಗ ಒಂದು ದಿನ ಇವರಿಬ್ಬರು ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಒಂದು ರೌಡಿಗಳ ಗುಂಪು ಇವರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆಗ ಗೌತಮ್ ಅವರಿಗೆಲ್ಲ ಸರಿಯಾಗಿ ಹೊಡೆದು ಅವಂತಿಕಾಳನ್ನ ಕಾಪಾಡ್ತಾನೆ. ಆದ್ರೆ ಆ ಫೈಟ್ ನಲ್ಲಿ ಅವಂತಿಕಾಳ ಕೈಗೆ ಸಣ್ಣ ಗಾಯ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಅವಂತಿಕಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರಂದ್ರೆ ಸದ್ದಾಮ್ ಎಂಬ ರೌಡಿ ಶೀಟರ್ನ ಗ್ಯಾಂಗ್ ಆಗಿರುತ್ತೆ. ಯಾಕಂದ್ರೆ ಅವಂತಿಕಾಳ ತಂದೆ ರಾಜೇಂದ್ರ ಈ ಹಿಂದೆ ತುಂಬಾನೇ ಬೆಲೆ ಬಾಳುವ ಒಂದು ಲ್ಯಾಂಡ್ ಅನ್ನ ಖರೀದಿ ಮಾಡಿರ್ತಾನೆ. ಈ ಸದ್ದಾಮ್ಗೆ ಆ ಲ್ಯಾಂಡ್ ವ್ಯಾಲಿ ಗೊತ್ತಾಗಿ ಅದನ್ನ ತನಗೆ ಸೇಲ್ ಮಾಡುವಂತ ಹಲವು ಬಾರಿ ಕೇಳಿರ್ತಾನೆ. ಆದ್ರೆ ರಾಜೇಂದ್ರ ಮಾತ್ರ ಆ ಲ್ಯಾಂಡ್ ಅನ್ನ ಸೇಲ್ ಮಾಡೋದಕ್ಕೇನೆ ಒಪ್ಪಿಕೊಂಡಿರೋದಿಲ್ಲ. ಇದೇ ದ್ವೇಷಕ್ಕೆ ಆತ ಅವಂತಿಕಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ತನ್ನ ಮಗಳ ಮೇಲೆ ಅಟ್ಯಾಕ್ ಆಗಿದ್ದ ವಿಷಯ ಗೊತ್ತಾಗಿ ಹಾಸ್ಪಿಟಲ್ಗೆ ಓಡಿ ಬಂದ ರಾಜೇಂದ್ರ ಆಕೆಯನ್ನ ಕಾಪಾಡಿದ್ದು ಈ ಗೌತಮ್ ಅಂತ ಗೊತ್ತಾಗಿ ಅವನಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾನೆ. ಹಾಗೂ ಅವರಿಬ್ಬರು ಪ್ರೀತಿ ಮಾಡುತ್ತಿರುವ ವಿಚಾರ ಗೊತ್ತಾಗಿ ಅವರ ಮದುವೆಗೂ ಕೂಡ ಒಪ್ಪಿಕೊಳ್ತಾನೆ. ಇದಾದ ನಂತರ ವಾಪಸ್ ಮನೆಗೆ ಹೋಗುವಾಗ ಅಸದ್ದಾಮ್ನ ಗ್ಯಾಂಗ್ನವರು ಮತ್ತೆ ರಾಜೇಂದ್ರನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಕೊಚ್ಚಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆತ ಸತ್ತು ಹೋದ ಅಂದುಕೊಂಡ ಅವರೆಲ್ಲ ಅಲ್ಲಿಂದ ಹೋದ ಮೇಲೆ ರಾಜೇಂದ್ರ ತನ್ನ ಮಗಳಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನ ಹೇಳ್ತಾನೆ. ತಕ್ಷಣವೇ ಅವಂತಿಕಾ ತನ್ನ ತಂದೆಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ. ಆದ್ರೆ ತೀವ್ರವಾದ ಗಾಯಗಳಿಂದಾಗಿ ರಾಜೇಂದ್ರನ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ತನಗೆ ಆದ ರೀತಿನೇ ತನ್ನ ಮಗಳಿಗೆ ಆಗಬಾರದು ಅಂತ ಹೆದರಿಕೊಂಡ ರಾಜೇಂದ್ರ ತಕ್ಷಣ ಆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಗಳನ್ನ ತರಿಸಿಕೊಂಡು ತನ್ನ ಪರ್ಸನಲ್ ಲಾಯರ್ ಆಗಿದ್ದ ವಿಶ್ವನಾಥ್ಗೆ ಕಾಲ್ ಮಾಡಿ, ವಿಶ್ವನಾಥ್, ಆ ಸದ್ದಾಮ್ ಆ ಲ್ಯಾಂಡ್ ನ ಆಸೆಗೆ ನನ್ನ ಮಗಳಿಗೆ ಏನಾದ್ರೂ ಮಾಡಿಬಿಟ್ರೆ ಕಷ್ಟ, ಹೀಗಾಗಿ ಆ ಲ್ಯಾಂಡ್ ಅನ್ನು ನಾನು ಅವನಿಗೆ ಸೇಲ್ ಮಾಡಿಬಿಡ್ತೀನಿ. ದಯವಿಟ್ಟು ನೀವು ಬಂದು ಆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಅವನಿಗೆ ಕೊಟ್ಟು ಆ ಲ್ಯಾಂಡ್ ವ್ಯಾಲ್ಯೂ 10 ಕೋಟಿ ರೂಪಾಯಿಗಳನ್ನ ಪಡೆದುಕೊಂಡು ನನ್ನ ಮಗಳಿಗೆ ಕೊಟ್ಟು ಬಿಡಿ ಅಂತ ಹೇಳ್ತಾನೆ. ತಕ್ಷಣವೇ ವಿಶ್ವನಾಥ್ ಅವಂತಿಕಾಳನ್ನ ಭೇಟಿ ಮಾಡಿ ಆ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಸದ್ದಾಮ್ ಇದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅಸದ್ದಾಮ್ ರಾಜೇಂದ್ರ ಕಡೆಗೋ ಲ್ಯಾಂಡ್ ಅನ್ನ ನನಗೇನೆ ಸೇಲ್ ಮಾಡಿಬಿಟ್ಟ ಅಂತ ತನ್ನ ಗರ್ಲ್ ಫ್ರೆಂಡ್ ಆಗಿದ್ದ ಡಿಬೋರೆ ಎಂಬ ಹುಡುಗಿಯ ಜೊತೆ ಪಾರ್ಟಿ ಮಾಡ್ತಿರ್ತಾನೆ. ವಿಶ್ವನಾಥ್ ಆ ಡಾಕ್ಯುಮೆಂಟ್ಸ್ ಗಳನ್ನ ಅವನಿಗೆ ಕೊಟ್ಟು ಅವನ ಕಡೆಯಿಂದ 10 ಕೋಟಿ ರೂಪಾಯಿಗಳನ್ನ ಪಡೆದುಕೊಂಡು ಆ ದುಡ್ಡನ್ನ ಅವಂತಿಕಾಳಿಗೆ ಕೊಡ್ತಾನೆ. ತಕ್ಷಣ ಆಕೆ ಆ ದುಡ್ಡನ್ನ ತೆಗೆದುಕೊಂಡು ಹಾಸ್ಪಿಟಲ್ಗೆ ಬರ್ತಾಳೆ. ಆಗ ರಾಜೇಂದ್ರ ಅವಂತಿಕಾ, ಅದರಲ್ಲಿ 5 ಕೋಟಿ ರೂಪಾಯಿಗಳನ್ನ ನಾನು ಅನಾಥನಾಗಿದ್ದಾಗ ನನ್ನನ್ನ ಬೆಳೆಸಿದ್ದ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡು, ಇನ್ನುಳಿದ 5 ಕೋಟಿ ರೂಪಾಯಿಗಳನ್ನ ನೀನು ನಿನ್ನ ಮದುವೆಗೆ ಹಾಗೂ ಮುಂದಿನ ಜೀವನಕ್ಕೆ ಇಟ್ಟುಕೊಂಡಿರು ಅಂತ ಹೇಳಿ ಹೆಲ್ತ್ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿ ಸತ್ತು ಹೋಗ್ತಾನೆ. ತನ್ನ ತಂದೆ ಸಾವಿನಿಂದ ತುಂಬಾನೇ ದುಃಖಗೊಂಡ ಅವಂತಿಕಾ ಅವರ ಅಂತಿಮ ಸಂಸ್ಕಾರವನ್ನ ಮಾಡಿ ಆ ಆಸ್ತಿಯನ್ನ ಬಿಟ್ಟು ಮನೆಗೆ ವಾಪಸ್ ಬಂದು ನೋಡಿದ್ರೆ ಕಳ್ಳತನ ಆಗಿದೆ ಅಂತ ಗೊತ್ತಾಗಿರುತ್ತೆ. ಇದನ್ನೆಲ್ಲ ಕೇಳಿದ ಪೊಲೀಸರಿಗೆ ಈ ಅವಂತಿಕಾ ಹೇಳ್ತಿರುವ ಆ ಲಾಯರ್ ವಿಶ್ವನಾಥ್ ತಾವು ಕೊಲೆಯಾಗಿದ್ದಾನೆ, ಆತನ ಡೆಡ್ ಬಾಡಿ ಎಲ್ಲಿದೆ ಅಂತ ಹುಡುಕುತ್ತಿರುವ ವಿಶ್ವನಾಥೆ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಮತ್ತೊಮ್ಮೆ ಆ ಸಿಸಿಟಿವಿ ಫುಟೇಜ್ ಅನ್ನ ನೋಡಿದ್ರೆ ಶಾಕಿಂಗ್ಲಿ ಆ ಕಳ್ಳತನ ಆಗಿರೋದು ಇವರು ರಾಜಮಂಡ್ರಿಗೆ ಹೋದಾಗ ಅಲ್ಲ, ಬದಲಿಗೆ 2 ದಿನಗಳ ಹಿಂದೆ ರಾತ್ರಿ ಸುಮಾರು 8 ಗಂಟೆಗೆ. ಸಿಸಿಟಿವಿ ಫುಟೇಜ್ ನಲ್ಲಿ ಕಳ್ಳತನ ಆಗಿರುವ ಟೈಮ್ ರಾತ್ರಿ ಸುಮಾರು 8 ಗಂಟೆ. ಅಷ್ಟೊತ್ತಲ್ಲಿ ನೀವಿಬ್ರು ಎಲ್ಲಿದ್ರಿ ಅಂತ ಕೇಳಿದಾಗ, ಸರ್ ನಾವಿಬ್ರು ಊಟಕ್ಕೆ ಅಂತ ಹೊರಗಡೆ ಹೋಗಿ 11 ಗಂಟೆಗೆ ವಾಪಸ್ ಬಂದ್ವಿ ಸರ್ ಅಂತ ಹೇಳ್ತಾಳೆ. ಮನೆಯಲ್ಲಿ ದುಡ್ಡಿರುವ ವಿಷಯ ನಿನ್ನನ್ನ ಹಾಗೂ ಆ ಲಾಯರ್ ವಿಶ್ವನಾಥ್ನನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ, ಒಂದು ವೇಳೆ ಅವನೇ ಕಳ್ಳತನವನ್ನ ಮಾಡಿಸಿರಬಹುದು ಅಲ್ವಾ ಅಂತ ವಿಖ್ಯಾತ್ ಕೇಳ್ತಾನೆ. ಆಗ ಅವಂತಿಕಾ, ಇಲ್ಲ ಸರ್, ಆ ಲಾಯರ್ ವಿಶ್ವನಾಥ್ ನಮಗೆ ತುಂಬಾ ವರ್ಷಗಳಿಂದ ಗೊತ್ತು, ಆತ ತುಂಬಾನೇ ನಂಬಿಕಸ್ಥನಾಗಿದ್ದ ಅಂತ ಹೇಳ್ತಾಳೆ.
ಮರುದಿನ ಬೆಳಿಗ್ಗೆ ವಿಶ್ವನಾಥ್ನ ಹೆಂಡತಿ ಜ್ಯೋತಿಯ ಜಿಪಿಎಸ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿದಾಗ ಅದು ವಿಶ್ವನಾಥ್ನ ಮನೆಯಲ್ಲಿ ಕೊನೆಯದಾಗಿ ಲೊಕೇಟ್ ಆಗುವ ಮೊದಲು ಒಂದು ಹಳೆಯ ಪಾಳು ಬಿದ್ದಿದ್ದ ಬಿಲ್ಡಿಂಗ್ನ ಬಳಿ ಲೊಕೇಟ್ ಆಗಿರುತ್ತೆ. ತಕ್ಷಣವೇ ಅಲ್ಲಿಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ವಿಶ್ವನಾಥ್ನ ಡೆಡ್ ಬಾಡಿ ಅಲ್ಲೇ ಬಿದ್ದಿರುತ್ತೆ. ಡೆಡ್ ಬಾಡಿಯ ಹತ್ತಿರ ಹೋಗಿ ನೋಡಿದಾಗ ಯಾರೋ ವಿಶ್ವನಾಥ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಶೂಟ್ ಮಾಡಿ ಸಾಯಿಸಿರ್ತಾರೆ. ಜೊತೆಗೆ ಅವನ ಕೈಯ ಒಂದು ಬೆರಳನ್ನ ಕೂಡ ಕತ್ತರಿಸಿಕೊಂಡು ಹೋಗಿರ್ತಾರೆ. ಆ ಕ್ರೈಮ್ ಸ್ಪಾಟ್ ಅನ್ನ ಸೂಕ್ಷ್ಮವಾಗಿ ನೋಡಿದಾಗ ಒಂದು ಬುಲೆಟ್ ಪಕ್ಕದಲ್ಲೇ ಬಿದ್ದಿರುತ್ತೆ. ಮತ್ತಷ್ಟು ಡೀಪ್ ಸರ್ಚ್ ಮಾಡಿದಾಗ ಒಂದು ಅರ್ಧಂಬರ್ಧ ಹರಿದು ಹೋಗಿರುವ 500 ರೂಪಾಯಿಯ ಪೀಸ್ ಕೂಡ ಸಿಗುತ್ತೆ. ಜೊತೆಗೆ ವಿಶ್ವನಾಥ್ನ ಡೆಡ್ ಬಾಡಿ ಸಿಕ್ಕಿರುವ ಜಾಗದಿಂದ ಸುಮಾರು 100 ಮೀಟರ್ ದೂರದಲ್ಲಿ ಯಾರು ಡ್ರಿಂಕ್ಸ್ ಮಾಡಿರುವ ಗುರುತುಗಳು ಕೂಡ ಸಿಗುತ್ತವೆ. ಈ ಕಡೆ ಅವಂತಿಕಾಗೆ ತನ್ನ ತಂದೆಯ ಕೊನೆಯಾಸೆಯಾಗಿದ್ದ ಅನಾಥಾಶ್ರಮಕ್ಕೆ 5 ಕೋಟಿ ರೂಪಾಯಿಗಳನ್ನ ಕೊಡು ಅಂತ ಕೊಟ್ಟಿದ್ದ ಆ ದುಡ್ಡನ್ನ ಕಳೆದುಕೊಂಡು ಬಿಟ್ಟೆ ಅಂತ ತುಂಬಾನೇ ದುಃಖದಿಂದ ಅಳ್ತಾಳೆ. ಆಗ ಗೌತಮ್ ಆಕೆಗೆ ಸಮಾಧಾನ ಮಾಡ್ತಾ, ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ನಮ್ಮ ಊರಲ್ಲಿರುವ ಜಮೀನನ್ನ ಮಾರಿದ್ರೆ 5 ಕೋಟಿ ದುಡ್ಡು ಬರುತ್ತೆ, ಅದೇ ದುಡ್ಡನ್ನ ಅನಾಥಾಶ್ರಮಕ್ಕೆ ಕೊಡೋಣ ಅಂತ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಗೌತಮ್ ತನ್ನ ಮನೆಯಲ್ಲಿದ್ದ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದಾಗ ಅವನ ತಮ್ಮನ ಪ್ಯಾಂಟ್ನ ಜೇಬಿನಲ್ಲಿ ಒಂದು ಹರಿದು ಹೋಗಿರುವ ಅರ್ಧ 500 ರೂಪಾಯಿಯ ನೋಟ್ ಪೀಸ್ ಸಿಗುತ್ತೆ. ಇದನ್ನ ನೋಡಿದ ಗೌತಮ್ಗೆ ವಿಶ್ವನಾಥ್ನ ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ಕಿದ್ದ 500 ರೂಪಾಯಿಯ ಉಳಿದ ಅರ್ಧ ಪೀಸ್ ಇದೇ ಇರಬೇಕು ಅಂತ ಅನುಮಾನ ಬರುತ್ತೆ. ತಕ್ಷಣವೇ ತನ್ನ ತಮ್ಮನಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾನೆ. ಸ್ನೇಹಿತರೆ, ಗೌತಮ್ನ ತಮ್ಮ ಬೇರೆ ಯಾರು ಅಲ್ಲ, ವಿಶ್ವನಾಥ್ ಮುಂಬೈಗೆ ಹೋಗುವಾಗ ಒಬ್ಬ ಹುಡುಗನಿಗೆ ಡ್ರಾಪ್ ಕೊಟ್ಟಿದ್ದ ಅಲ್ವಾ, ಆತನೇ ಗೌತಮ್ನ ತಮ್ಮ. ತಕ್ಷಣ ತನ್ನ ತಮ್ಮನನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದ ಗೌತಮ್, ಸರ್ ಈ ಅರ್ಧ ನೋಟಿನ ಪೀಸ್ ನನ್ನ ತಮ್ಮನ ಜೇಬಿನಲ್ಲಿ ಸಿಕ್ತು ಅಂತ ಅವನನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾನೆ. ತಕ್ಷಣವೇ ವಿಖ್ಯಾತ್ ಆ ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ಕಿದ್ದ ನೋಟಿನ ಜೊತೆ ಇದನ್ನ ಮ್ಯಾಚ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಅದು ಮ್ಯಾಚ್ ಆಗಿ ಬಿಡುತ್ತೆ. ಈಗ ಪೊಲೀಸರಿಗೆ ಆ ಅರ್ಧ ನೋಟು ಈ ಬನ್ನುನ ಬಳಿ ಹೇಗೆ ಬಂತು ಅಂತ ಅವನನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಹೆದರಿಕೊಂಡ ಈ ಬನ್ನು ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ವಿಶ್ವನಾಥ್ ಬನ್ನುಗೆ ದುಡ್ಡು ಕೊಟ್ಟಿದ್ದ ಅಲ್ವಾ, ಆಗ ಈ ಬನ್ನು ಅದಕ್ಕೆ ಪ್ರತಿಯಾಗಿ ಸರ್ ಈ ಗೋಲ್ಡ್ ರಿಂಗ್ ಅನ್ನ ನೀವೇ ತಗೊಳ್ಳಿ ಅಂತ ಆತ ಎಷ್ಟೇ ಬೇಡ ಅಂದರೂ ಕೂಡ ಅವನ ಬೆರಳಿಗೆ ಹಾಕಿಬಿಟ್ಟಿರ್ತಾನೆ. ಆದ್ರೆ ಈ ಬನ್ನು ತನ್ನ ಸ್ನೇಹಿತ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಸುಳ್ಳು ಹೇಳಿರ್ತಾನೆ. ತನ್ನ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡೋದಕ್ಕೆ ದುಡ್ಡನ್ನ ಅಡ್ಜಸ್ಟ್ ಮಾಡೋದಕ್ಕೆ ಅಂತ ಒಂದು ಉಮಾ ಗೋಲ್ಡ್ ರಿಂಗ್ ಅನ್ನ ಇಟ್ಕೊಂಡು ವಿಶ್ವನಾಥ್ನ ಬಳಿ ಸಿಂಪತಿಯನ್ನ ಗಿಟ್ಟಿಸಿಕೊಂಡಿರ್ತಾನೆ. ಆ ದುಡ್ಡನ್ನ ಬಾರ್ಗೆ ಡ್ರಿಂಕ್ಸ್ ಪರ್ಚೇಸ್ ಮಾಡೋದಕ್ಕೆ ಅಂತ ತಂದಾಗ ಅದರಲ್ಲಿ ಒಂದು 500ರ ನೋಟು ಹರಿದು 2 ಭಾಗ ಆಗಿರುತ್ತೆ. ಆ ಹರಿದು ಹೋಗಿದ್ದ 2 ಪೀಸ್ಗಳನ್ನ ಈತ ತನ್ನ ಹಿಂದಿನ ಜೇಬಿನಲ್ಲಿ ಇಟ್ಟುಕೊಳ್ತಾನೆ. ಇವರು ಕೂಡ ಆ ಪಾಳು ಬಿದ್ದಿದ್ದ ಬಿಲ್ಡಿಂಗ್ ನಿಂದ ಸ್ವಲ್ಪವೇ ದೂರದಲ್ಲಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಹೀಗೆ ಕುಡಿತಾ ಕೂತಿದ್ದಾಗ ಒಂದು ಜೋರಾದ ಗನ್ ಫೈರ್ ಆದ ಶಬ್ದ ಕೇಳಿ ಬರುತ್ತೆ. ಹೆದರಿಕೊಂಡ ಇವರು ಅದೇನು ಅಂತ ಹೋಗಿ ನೋಡಿದ್ರೆ ವಿಶ್ವನಾಥ್ನನ್ನ ಯಾರೋ ಶೂಟ್ ಮಾಡಿ ಸಾಯಿಸಿ ಬಿಟ್ಟಿರ್ತಾರೆ. ಆ ಡೆಡ್ ಬಾಡಿಯನ್ನ ನೋಡಿದ ಇವರೆಲ್ಲ ತಕ್ಷಣವೇ ಹೆದರಿಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಬನ್ನುಗೆ ಮಾತ್ರ, ಇವತ್ತು ಬೆಳಿಗ್ಗೆ ನಾನು ವಿಶ್ವನಾಥ್ಗೆ ರಿಂಗ್ ಕೊಟ್ಟಿದ್ದೆ, ಅದೇನಾದ್ರೂ ಪೊಲೀಸರಿಗೆ ಸಿಕ್ಕಿದ್ರೆ ಅದರ ಮೇಲಿರುವ ಫಿಂಗರ್ ಪ್ರಿಂಟ್ ಅನ್ನ ಕಂಡುಹಿಡಿದು ನಾನೇ ವಿಶ್ವನಾಥ್ನ ಕೊಲೆ ಮಾಡಿದ್ದೀನಿ ಅಂತ ಅನುಮಾನ ಪಡಬಹುದು ಅಂತ ಅಂದುಕೊಂಡು ತಕ್ಷಣವೇ ರಿಟರ್ನ್ ಓಡಿ ಹೋಗಿ ನೋಡಿದ್ರೆ ವಿಶ್ವನಾಥ್ನ ಕೈ ಬೆರಳಲ್ಲಿ ತಾನು ಕೊಟ್ಟಿದ್ದ ರಿಂಗ್ ಇರೋದೇ ಇಲ್ಲ. ಅದೇ ಗಾಬರಿಯಲ್ಲಿ ತುಂಬಾನೇ ಸ್ವೆಟ್ ಆಗಿ ತನ್ನ ಕರ್ಚಿಫ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದಾಗಲೇ ಆ ಅರ್ಧ ಹರಿದಿದ್ದ 500 ರೂಪಾಯಿಯ ನೋಟಿನ ಪೀಸ್ ಕ್ರೈಮ್ ಸ್ಪಾಟ್ ನಲ್ಲಿ ಬಿದ್ದು ಬಿಟ್ಟಿರುತ್ತೆ. ಆದ್ರೆ ಬನ್ನುಗೆ ಮಾತ್ರ ಅದು ಅಲ್ಲಿ ಬಿದ್ದಿರೋದು ಗೊತ್ತೇ ಆಗಿರೋದಿಲ್ಲ. ಇಷ್ಟೇ ಸರ್ ಆಗಿದ್ದು, ನಾನು ವಿಶ್ವನಾಥ್ನನ್ನ ಕೊಲೆ ಮಾಡಿಲ್ಲ ಅಂತ ಬನ್ನು ಹೇಳ್ತಾನೆ. ಈತನ ಮಾತುಗಳನ್ನ ಕೇಳಿದ ಪೊಲೀಸರು ಈತ ನೋಡಿದ್ರೆ ಆ ಗನ್ ಫೈರ್ ಆದ ಸೌಂಡ್ ಕೇಳಿದ ತಕ್ಷಣ ಅಲ್ಲಿಗೆ ಹೋದಾಗ ವಿಶ್ವನಾಥ್ನ ಕೈ ಬೆರಳು ಕಟ್ ಆಗಿರ್ಲಿಲ್ಲ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಈ ಹುಡುಗರು ಅಲ್ಲಿಂದ ಹೋದ ಮೇಲೆ ಆ ಕೊಲೆಗಾರ ರಿಟರ್ನ್ ಬಂದು ಗನ್ ನಿಂದ ಶೂಟ್ ಮಾಡಿ ವಿಶ್ವನಾಥ್ನ ಕೈ ಬೆರಳನ್ನ ಕತ್ತರಿಸಿಕೊಂಡು ಹೋಗಿದ್ದಾನೆ ಅಂತ ಗೆಸ್ ಮಾಡ್ತಾರೆ. ತಕ್ಷಣವೇ ವಿಶ್ವನಾಥ್ನ ಫೋನ್ ಕೊನೆಯದಾಗಿ ಸ್ವಿಚ್ ಆನ್ ಆಗಿದ್ದು ಎಲ್ಲಿ ಅಂತ ಚೆಕ್ ಮಾಡಿದಾಗ ಅದು ಅವನ ಮನೆಯಲ್ಲೇ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಆ ಕೊಲೆಗಾರ ವಿಶ್ವನಾಥ್ನ ಕೊಲೆ ಮಾಡಿ ಅವನ ಕೈ ಬೆರಳನ್ನ ಕತ್ತರಿಸಿಕೊಂಡು ಅವನ ಫೋನ್ ಅನ್ನ ಅನ್ಲಾಕ್ ಮಾಡೋದಕ್ಕೆ ಅಂತಾನೆ ತಂದಿದ್ದ ಅಂತ ಅರ್ಥವಾಗುತ್ತೆ. ತಕ್ಷಣ ವಿಶ್ವನಾಥ್ನ ಮನೆಯ ಸುತ್ತಮುತ್ತ ಚೆಕ್ ಮಾಡಿದಾಗ ಅವನ ಕೈ ಬೆರಳು ಸಿಗುತ್ತೆ. ಈಗ ಆ ದಿನ ನಡೆದಿರೋದೇನು ಅಂತ ವಿಖ್ಯಾತ್ ಗೆಸ್ ಮಾಡಿ ಹೇಳೋದಕ್ಕೆ ಶುರು ಮಾಡ್ತಾನೆ. ತನ್ನ ಮೊಬೈಲ್ನ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿದ್ದ ಕಾರಣ ವಿಶ್ವನಾಥ ಆ ದಿನ ತನ್ನ ಮೊಬೈಲ್ ಅನ್ನ ಚಾರ್ಜ್ಗೆ ಹಾಕಿ ತನ್ನ ಹೆಂಡತಿ ಜ್ಯೋತಿಯ ಫೋನ್ ಅನ್ನ ತೆಗೆದುಕೊಂಡು ಹೋಗಿದ್ದಾನೆ. ನಂತರ ಆತ ಆ ಪಾಳು ಬಿದ್ದಿದ್ದ ಮನೆಯ ಬಳಿ ಯಾರನ್ನು ಭೇಟಿ ಮಾಡೋದಕ್ಕೆ ಅಂತ ಹೋಗಿದ್ದಾನೆ. ಅಲ್ಲಿಗೆ ಬಂದ ಆ ಮತ್ತೊಬ್ಬ ವ್ಯಕ್ತಿ ವಿಶ್ವನಾಥ್ನ ಯಾವುದೋ ಕಾರಣಕ್ಕೆ ಕೊಲೆ ಮಾಡಿ ಅವನ ಬಳಿ ಇದ್ದ ಜ್ಯೋತಿಯ ಮೊಬೈಲ್ ನಿಂದ ವಿಶ್ವನಾಥ್ನ ತಂದೆಯ ಮೊಬೈಲ್ಗೆ ವಾಟ್ಸ್ಆಪ್ ನಲ್ಲಿ ಅವನ ಡೆಡ್ ಬಾಡಿಯ ಇಮೇಜಸ್ ಗಳನ್ನ ಈ ಕೇಸ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಅಂತ ಸೆಂಡ್ ಮಾಡಿದ್ದಾನೆ. ನಂತರ ವಿಶ್ವನಾಥ್ನ ಮೊಬೈಲ್ ಅವನ ಮನೆಯಲ್ಲೇ ಇದೆ ಅಂತ ಕನ್ಫರ್ಮ್ ಆಗಿ ಅದನ್ನ ಅನ್ಲಾಕ್ ಮಾಡೋದಕ್ಕೆ ಅಂತ ಅವನ ಬೆರಳನ್ನ ಕತ್ತರಿಸಿಕೊಂಡು ವಿಶ್ವನಾಥ್ನ ಮನೆಗೆ ಬಂದಿದ್ದಾನೆ. ಮೊದಲೇ ವಿಶ್ವನಾಥ್ನ ಹೆಂಡತಿ ಜ್ಯೋತಿ ಮನೆಯನ್ನ ಬಿಟ್ಟು ಹೋಗಿದ್ದ ಕಾರಣ ಮನೆಯಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗಿ ಆ ಕೊಲೆಗಾರ ಒಳಗಡೆ ಹೋಗಿ ತನ್ನ ಗನ್ನನ್ನ ಟೇಬಲ್ ಮೇಲಿಟ್ಟು ವಿಶ್ವ
ವಿಶ್ವನಾಥ್ನ ಫೋನ್ ಅನ್ನ ಸ್ವಿಚ್ ಆನ್ ಮಾಡಿ ಕತ್ತರಿಸಿಕೊಂಡು ಬಂದಿದ್ದ ಆ ಬೆರಳಿನಿಂದ ಮೊಬೈಲ್ ಅನ್ನ ಅನ್ಲಾಕ್ ಮಾಡಿ ಏನನ್ನೋ ಡಿಲೀಟ್ ಮಾಡಿದ್ದಾನೆ. ನಂತರ ಯಾರಿಗೂ ಅನುಮಾನ ಬಾರದಂತೆ ಮನೆಯ ಡೋರ್ ಅನ್ನ ಮತ್ತೆ ಲಾಕ್ ಮಾಡಿ ಅವನ ಆ ಬೆರಳನ್ನ ಅಲ್ಲೇ ಎಸೆದು ಎಸ್ಕೇಪ್ ಆಗಿದ್ದಾನೆ. ಆದ್ರೆ ಅವಸರದಲ್ಲಿ ಟೇಬಲ್ ಮೇಲಿಟ್ಟಿದ್ದ ಗನ್ ಅನ್ನ ಮರೆತು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಮತ್ತೊಂದು ಕೊಲೆಯ ಕೇಸ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ನಡೆಯುವ ಒಂದೊಂದು ಕೊಲೆಗೂ ತುಂಬಾನೇ ಮೇಜರ್ ಲಿಂಕ್ ಇದೆ, ಹಾಗಾಗಿ ಗಮನ ಕೊಟ್ಟು ನೋಡ್ತಾ ಹೋಗಿ. ಈಗ ಗೀತಾ ಎಂಬ ಒಬ್ಬಳು ಮಹಿಳೆ ತನ್ನ ಗಂಡನನ್ನ ಬೆಳಗಿನ ಹೊತ್ತು ಎಬ್ಬಿಸೋಕೆ ಅಂತ ಹೋದಾಗ ಅವನನ್ನ ಯಾರೋ ಪಾಯಿಂಟ್ ಬ್ಲಾಂಕ್ ನಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿಬಿಟ್ಟಿರ್ತಾರೆ. ಅದನ್ನ ನೋಡಿ ಹೆದರಿಕೊಂಡ ಆಕೆ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಈ ಕೊಲೆಯ ಕೇಸ್ ಕೂಡ ವಿಖ್ಯಾತ್ನ ಸ್ಟೇಷನ್ ಲಿಮಿಟ್ಗೆನೆ ಬಂದಿರುತ್ತೆ. ತಕ್ಷಣ ತನ್ನ ಟೀಮ್ನ ಜೊತೆ ಅಲ್ಲಿಗೆ ಬಂದ ವಿಖ್ಯಾತ್ ಹಿಂದಿನ ದಿನ ಏನೇನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ನೆನಪು ಮಾಡಿಕೊಂಡು ಹೇಳು ಅಂತ ಕೇಳ್ತಾನೆ. ಸ್ನೇಹಿತರೆ, ಇಲ್ಲಿ ಕೊಲೆಯಾಗಿರುವ ಆ ವ್ಯಕ್ತಿಯ ಹೆಸರು ರಿಷಿ. ಆತ ಹಿಂದಿನ ದಿನ ತುಂಬಾನೇ ಅತಿಯಾಗಿ ಡ್ರಿಂಕ್ಸ್ ಮಾಡಿ ತನ್ನ ಮೊಬೈಲ್ ಅನ್ನ ಕಳೆದುಕೊಂಡು ಮನೆಗೆ ಬಂದಿರ್ತಾನೆ. ಆದ್ರೆ ಮಧ್ಯರಾತ್ರಿ ನೋಡಿದ್ರೆ ಕಳೆದು ಹೋಗಿದ್ದ ರಿಷಿಯ ಮೊಬೈಲ್ ನಿಂದ ಗೀತಾಳ ಮೊಬೈಲ್ಗೆ ಕಾಲ್ ಮಾಡಿದ ಒಬ್ಬ, ಮೇಡಮ್ ಈ ಫೋನ್ ನನಗೆ ಸಿಕ್ಕಿದೆ, ನಿಮ್ಮ ಅಡ್ರೆಸ್ ಅನ್ನ ಹೇಳಿದ್ರೆ ನಾನೇ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಮತ್ತೆ ಕಾಲ್ ಮಾಡಿದಾಗ ಆ ಮೊಬೈಲ್ ಅನ್ನ ಇಸ್ಕೊಳ್ಳೋದಕ್ಕೆ ಅಂತ ಹೊರಗಡೆ ಹೋಗಿ ನೋಡಿದ್ರೆ ಆ ವ್ಯಕ್ತಿಯ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಸರಿ ಅಂತ ಮನೆಗೆ ವಾಪಸ್ ಬರುವಾಗ ನೋಡಿದ್ರೆ ಡೋರ್ ಮುಂದೆ ರಿಷಿಯ ಮೊಬೈಲ್ ಇರುತ್ತೆ. ಈ ಮೊಬೈಲ್ ಅನ್ನ ಇಲ್ಲಿ ತಂದು ಇಟ್ಟಿದ್ದಾರೋ ಅಂತ ಸುತ್ತಮುತ್ತ ನೋಡಿದ್ರೆ ಯಾರು ಕೂಡ ಕಾಣಿಸೋದಿಲ್ಲ. ಗೀತಾ ಸರಿ ಅಂತ ಆ ಮೊಬೈಲ್ ಅನ್ನ ತೆಗೆದುಕೊಂಡು ಬಂದು ಮಲಗಿಕೊಳ್ತಾಳೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ನನ್ನ ಗಂಡ ರಿಷಿಯ ಕೊಲೆಯಾಗಿತ್ತು ಸರ್ ಅಂತ ಅಳ್ತಾ ಹೇಳ್ತಾಳೆ. ಈಗ ವಿಖ್ಯಾತ್ಗೆ ಯಾರೋ ಬೇಕು ಅಂತಾನೆ ಗೀತಾಳನ್ನ ಹೊರಗಡೆ ಬರುವ ಹಾಗೆ ಮಾಡಿ ಅದೇ ಗ್ಯಾಪ್ ನಲ್ಲಿ ರಿಷಿಯನ್ನ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅರ್ಥವಾಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಕ್ರೈಮ್ ಸ್ಪಾಟ್ ಅನ್ನ ನೋಡ್ತಿದ್ದಾಗ ಶಾಕಿಂಗ್ಲಿ ಕೊಲೆಯಾಗಿರುವ ಆ ರಿಷಿಯ ಕೈಯಲ್ಲಿ ಯಾರದ್ದೋ ಮೊಬೈಲ್ ನಂಬರ್ ಅನ್ನ ಬರೆಯೋದಕ್ಕೆ ಟ್ರೈ ಮಾಡಲಾಗಿರುತ್ತೆ. ಆದ್ರೆ ಬರೀ 7 ನಂಬರ್ ಅನ್ನ ಮಾತ್ರ ಬರೆದಿರುತ್ತೆ. ತಕ್ಷಣ ಆ ನಂಬರ್ಗೆ ಮ್ಯಾಚ್ ಆಗುವ ಮೊಬೈಲ್ ನಂಬರ್ ರಿಷಿಯ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಗಳಲ್ಲಿ ಯಾರ್ದಾದ್ರೂ ಇದೆಯಾ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಗೌತಮ್ನ ನಂಬರ್ ಮ್ಯಾಚ್ ಆಗಿಬಿಡುತ್ತೆ. ಈಗ ಪೊಲೀಸರಿಗೆ ಕೊಲೆಯಾಗಿರುವ ಈ ರಿಷಿಗೂ ಹಾಗೂ ಗೌತಮ್ಗೂ ಏನು ಸಂಬಂಧ ಅಂತ ತುಂಬಾನೇ ತಲೆ ಕೆಡುತ್ತೆ. ತಕ್ಷಣವೇ ಅವನನ್ನ ಸ್ಟೇಷನ್ಗೆ ಕರೆಸಿ ನಿನಗೆ ರಿಷಿ ಅನ್ನೋರು ಯಾರಾದ್ರೂ ಪರಿಚಯ ಇದ್ದಾರಾ ಅಂತ ಕೇಳಿದಾಗ, ರಿಷಿ ಅನ್ನೋನು ನನ್ನ ಕಸಿನ್, ಯಾಕೆ ಸರ್ ಏನಾಯ್ತು ಅಂತ ಗೌತಮ್ ಕೇಳ್ತಾನೆ. ರಿಷಿಯನ್ನ ಯಾರೋ ಕೊಲೆ ಮಾಡಿದ್ದಾರೆ, ನಿನಗೆ ಗೊತ್ತಿರುವ ಹಾಗೆ ರಿಷಿಗೆ ಯಾರಾದ್ರೂ ವೈರಿಗಳಿದ್ರಾ ಅಂತ ಕೇಳ್ತಾರೆ. ಆಗ ನೆನಪು ಮಾಡಿಕೊಂಡ ಗೌತಮ್, ಹೌದು ಸರ್, ರಿಷಿ ಕೆಲವು ದಿನಗಳ ಹಿಂದೆ ಒಬ್ಬ ರೌಡಿ ಶೀಟರ್ ನನ್ನನ್ನ ಕೊಲೆ ಮಾಡ್ತೀನಿ ಅಂತ ಥ್ರೆಟ್ ಮಾಡ್ತಿದ್ದಾನೆ ಅಂತ ಹೇಳಿದ್ದ. ಈಗ ಪೊಲೀಸರು ಹಾಗಾದ್ರೆ ಆ ರಿಷಿ ಈ ಕ್ಲೂ ಅನ್ನ ಕೊಡೋದಕ್ಕೆ ಅಂತಾನೆ ತನ್ನ ಮೇಲೆ ಗೌತಮ್ನ ಮೊಬೈಲ್ ನಂಬರ್ ಅನ್ನ ಬರೆದುಕೊಂಡಿದ್ದ ಅಂತ ಗೆಸ್ ಮಾಡ್ತಾರೆ. ಕೊಲೆಯಾಗಿರುವ ಆ ರಿಷಿಯ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಗೌತಮ್ ಹೇಳಿದ ಆ ರೌಡಿ ಶೀಟರ್ ಬೇರೆ ಯಾರೂ ಅಲ್ಲ, ಆತ ಅಸದ್ದಾಮ್ನ ರೈಟ್ ಹ್ಯಾಂಡ್ ಆಗಿರ್ತಾನೆ. ತಕ್ಷಣವೇ ಅವನನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಆ ದಿನ ರಾಜೇಂದ್ರನನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ ನಂತರ ಆತ ಇನ್ನು ಬದುಕಿದ್ದಾನೆ ಅಂತ ಗೊತ್ತಾಗಿ ಅವನನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಆಗಲೇ ರಾಜೇಂದ್ರ ತನ್ನ ಮಕ್ಕಳಿಗೆ 10 ಕೋಟಿ ರೂಪಾಯಿಗಳನ್ನ ಕೊಟ್ಟು ಸತ್ತು ಹೋಗಿದ್ದನ್ನ ನೋಡಿಬಿಡ್ತಾರೆ. ಅದೇ ದಿನ ರಾತ್ರಿ ಗೌತಮ್ ಹಾಗೂ ಅವಂತಿಕ ಊಟಕ್ಕೆ ಅಂತ ಹೊರಗಡೆ ಹೋದ ಅದೇ ಸಮಯವನ್ನ ಉಪಯೋಗಿಸಿಕೊಂಡು ಆ ದುಡ್ಡನ್ನ ಕಳ್ಳತನ ಮಾಡಿಬಿಡ್ತಾರೆ. ನಂತರ ಆ ದುಡ್ಡನ್ನ ಹೇಗಾದ್ರೂ ಮಾಡಿ ಬಚ್ಚಿಡಬೇಕು ಅಂತ ಒಂದು ನಿರ್ಜನ ಪ್ರದೇಶದಲ್ಲಿ ಬಚ್ಚಿಡ್ತಿದ್ದಾಗ ಈಗ ಕೊಲೆಯಾಗಿರುವ ಆ ರಿಷಿ ಅದೇ ರಸ್ತೆಯಲ್ಲಿ ಹೋಗುವಾಗ ಇವರನ್ನ ನೋಡಿಬಿಡ್ತಾನೆ. ಒಂದು ವೇಳೆ ಆತ ನಾವು ದುಡ್ಡು ಇಡ್ತಿರೋದನ್ನ ನೋಡಿಬಿಟ್ಟಿದ್ರೆ ಕಷ್ಟ ಅಂದುಕೊಂಡ ಇವರು ಆ ದುಡ್ಡನ್ನ ತಕ್ಷಣ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ವಾಪಸ್ ಬಂದು ನೋಡಿದ್ರೆ ಆ ಬ್ಯಾಗ್ ಅಲ್ಲಿರೋದೇ ಇಲ್ಲ. ಇದನ್ನ ನೋಡಿದ ಇವರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ತಕ್ಷಣ ಮರುದಿನ ಬೆಳಿಗ್ಗೆ ರಿಷಿ ಬಳಿ ಹೋಗಿ, ನಾವಿಟ್ಟಿದ್ದ ದುಡ್ಡನ್ನ ನೀನೆ ತೆಗೆದುಕೊಂಡಿದ್ದೀಯ ಅಂತ ನಮಗೆ ಗೊತ್ತಿದೆ, ನಿನಗೆ ಕೇವಲ ಒಂದೇ ಒಂದು ದಿನ ಟೈಮ್ ಕೊಡ್ತೀವಿ, ಆ ಬ್ಯಾಗ್ ಅನ್ನ ರಿಟರ್ನ್ ಮಾಡಿಲ್ಲ ಅಂದ್ರೆ ನಿನ್ನ ಹಾಗೂ ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿಬಿಡ್ತೀವಿ ಅಂತ ವಾರ್ನ್ ಮಾಡ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಸರ್, ರಿಷಿಗೆ ನಾನು ವಾರ್ನ್ ಮಾಡಿದ್ದೇನೋ ನಿಜ, ಆದ್ರೆ ಅವನನ್ನ ನಾವು ಕೊಲೆ ಮಾಡಿಲ್ಲ ಸರ್ ಅಂತ ಹೇಳ್ತಾನೆ. ಈಗ ವಿಖ್ಯಾತ್ಗೆ ಏನೋ ಫ್ಲಾಶ್ ಆಗಿ ತಕ್ಷಣ ಕೊಲೆಯಾಗಿರುವ ಆ ರಿಷಿಯ ಹೆಂಡತಿ ಗೀತಾಳನ್ನ ಕರೆಸಿ, ಆ ದಿನ ನಿಮ್ಮ ಗಂಡನ ಮೊಬೈಲ್ ಸಿಕ್ಕಿದೆ ಅಂತ ಒಬ್ಬ ಕಾಲ್ ಮಾಡಿದ್ದ ಅಲ್ವಾ, ಆ ವಾಯ್ಸ್ ಅನ್ನ ಮತ್ತೊಮ್ಮೆ ನಮಗೆ ಕೇಳಿಸಿ ಅಂತ ಅದನ್ನ ಕೇಳ್ತಾನೆ. ಆ ವಾಯ್ಸ್ ಅನ್ನ ಕೇಳಿ ತುಂಬಾನೇ ಶಾಕ್ ಆದ ಅವರು ತಕ್ಷಣ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಅಗೌತಮ್ ಅವಂತಿಕಾಗೆ 5 ಕೋಟಿ ರೂಪಾಯಿಗಳನ್ನ ತಂದು ಕೊಡ್ತಾನೆ. ಆದ್ರೆ ಶಾಕಿಂಗ್ಲಿ ಆ ದುಡ್ಡಿನ ಮೇಲೆ ಇದ್ದ ಒಂದು ಸ್ವಸ್ತಿಕ್ ಮಾರ್ಕ್ ಅನ್ನ ಹಾಗೂ ಆ ಬ್ಯಾಗ್ ಅನ್ನ ನೋಡಿ ಆ ದಿನ ವಿಶ್ವನಾಥ್ ತನಗೆ ತಂದು ಕೊಟ್ಟಿದ್ದ ದುಡ್ಡು ಇದೆ ಅಂತ ಅವಂತಿಕಾಗೆ ಅರ್ಥವಾಗುತ್ತೆ.
ಗೌತಮ್ ತನ್ನ ಮನೆಯಲ್ಲಿದ್ದ ದುಡ್ಡನ್ನೇ ಕಳ್ಳತನ ಮಾಡಿದ್ದಾನೆ ಅಂತ ಅವಂತಿಕಾಗೆ ಅರ್ಥವಾಗುತ್ತೆ. ಹೇಳು ಗೌತಮ್, ನನ್ನ ದುಡ್ಡನ್ನೇ ಕದ್ದು ನನಗೆ ಈಗ ತಂದು ಕೊಡ್ತಿದ್ಯಾ ತಾನೆ, ಇದೇ ಬ್ಯಾಗ್ ನಲ್ಲಿ ವಿಶ್ವನಾಥ್ ಅವತ್ತು ನನಗೆ ದುಡ್ಡನ್ನ ತಂದು ಕೊಟ್ಟಿದ್ದು ಅಂತ ಹೇಳ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ತಾನು ಸಿಕ್ಕಿ ಹಾಕಿಕೊಂಡೆ ಅಂತ ಅರ್ಥ ಮಾಡಿಕೊಂಡ ಗೌತಮ್ ಅವಂತಿಕಾಳನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ವಿಖ್ಯಾತ್ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ಅವಂತಿಕಾಳನ್ನ ಕಾಪಾಡ್ತಾನೆ. ಸ್ನೇಹಿತರೆ, ಇಲ್ಲಿ ಗೌತಮ್ ದುಡ್ಡನ್ನ ಕಳ್ಳತನ ಮಾಡಿದ್ರು ಕೂಡ ವಿಶ್ವನಾಥ್ ತಂದು ಕೊಟ್ಟಿದ್ದ ಅದೇ ಬ್ಯಾಗ್ ನಲ್ಲಿ ಯಾಕೆ 5 ಕೋಟಿ ರೂಪಾಯಿ ದುಡ್ಡನ್ನ ತಂದು ಅವಂತಿಕಾಗೆ ಕೊಟ್ಟಿದ್ದ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ತಕ್ಷಣ ಗೌತಮ್ ನನ್ನ ಸ್ಟೇಷನ್ ಗೆ ಎಳೆದುಕೊಂಡು ಬಂದ ವಿಖ್ಯಾತ್, ಏನ್ ಗೌತಮ್ ತುಂಬಾ ಒಳ್ಳೆ ಹುಡುಗ ಅನ್ನೋ ತರ ನಮ್ಮ ಮುಂದೆ ಆಕ್ಟ್ ಮಾಡಿ ವಿಶ್ವನಾಥ್ನನ್ನ ಕೊಲೆ ಮಾಡಿದ್ದೀಯಾ, ಹಾಗೂ ಅವಂತಿಕಾಳ ಮನೆಯಲ್ಲಿದ್ದ ಆ 10 ಕೋಟಿ ರೂಪಾಯಿಗಳನ್ನ ಕಳ್ಳತನ ಮಾಡಿದ್ಯಾ ತಾನೆ ಅಂತ ಕೇಳ್ತಾನೆ. ಸ್ನೇಹಿತರೆ, ಇಲ್ಲಿ ವಿಖ್ಯಾತ್ ಗೌತಮ್ನನ್ನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಅಂದ್ರೆ, ಸ್ವಲ್ಪ ಸಮಯದ ಮುಂಚೆ ವಿಖ್ಯಾತ್ ಗೀತಾಳ ಮೊಬೈಲ್ ನಲ್ಲಿ ಆ ದಿನ ನಿಮ್ಮ ಗಂಡನ ಮೊಬೈಲ್ ಸಿಕ್ಕಿದೆ ಅಂತ ಒಬ್ಬ ಕಾಲ್ ಮಾಡಿದ್ದ ಅಲ್ವಾ, ಅವನ ವಾಯ್ಸ್ ಅನ್ನ ಕೇಳಿಸಿ ಅಂತ ಕೇಳಿದ್ದ ಅಲ್ವಾ. ಕಾಲ್ ಮಾಡಿದ್ದ ಆ ವ್ಯಕ್ತಿಯ ವಾಯ್ಸ್ ಅನ್ನ ಸೂಕ್ಷ್ಮವಾಗಿ ಕೇಳಿದಾಗ ಆ ವಾಯ್ಸ್ ಗೌತಮ್ದೇನೆ ಆಗಿರುತ್ತೆ. ಈ ಗೌತಮ್ ಯಾವಾಗ್ಲೂ ಮಾತನಾಡೋದಕ್ಕೂ ಮುಂಚೆ ಹ್ಯಾಪಿ ಮಾರ್ನಿಂಗ್ ಅಂತ ವಿಶ್ ಮಾಡಿ ಆಮೇಲೆ ಮಾತನಾಡ್ತಿರ್ತಾನೆ. ಅವತ್ತು ಗೀತಾಗೆ ಕಾಲ್ ಮಾಡಿದಾಗ್ಲೂ ಕೂಡ ಈತ ಅದೇ ರೀತಿನೇ ವಿಶ್ ಮಾಡಿರ್ತಾನೆ. ಆ ವಾಯ್ಸ್ ಅನ್ನ ಕೇಳಿ ತಕ್ಷಣ ಅದು ಗೌತಮೇ ಅಂತ ಅರ್ಥ ಮಾಡಿಕೊಂಡ ವಿಖ್ಯಾತ್ ಅವನನ್ನ ಹೋಗಿ ಅರೆಸ್ಟ್ ಮಾಡಿರ್ತಾನೆ. ಹೇಳು, ಆ ವಿಶ್ವನಾಥ್ನ ಕೊಲೆಗೂ ಆ ಕಳ್ಳತನಕ್ಕೂ ಹಾಗೂ ಋಷಿಯ ಕೊಲೆಗೂ ನಿನಗೂ ಇರುವ ಸಂಬಂಧ ಏನು ಅಂತ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಗೌತಮ್ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಋಷಿ ಕೊಲೆಯಾಗುವ ಆ ದಿನ ರಾತ್ರಿ ತನ್ನ ಕಸಿನ್ ಆಗಿದ್ದ ಗೌತಮ್ಗೆ ಕಾಲ್ ಮಾಡಿ ಒಂದು ಬಾರ್ ಗೆ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿರ್ತಾನೆ. ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಆ ಇಬ್ಬರು ರೌಡಿ ಶೀಟರ್ ಗಳು ಅವಂತಿಕಾಳ ಮನೆಯಿಂದ ಕದ್ದಿದ್ದ ದುಡ್ಡನ್ನ ಬಚ್ಚಿಡುವಾಗ ಈ ಋಷಿ ನೋಡಿದ್ದ ಅಲ್ವಾ, ತಕ್ಷಣ ಅನುಮಾನ ಬಂದು ರಿಟರ್ನ್ ಬಂದು ಬಚ್ಚಿಟ್ಟುಕೊಂಡು ನೋಡಿದಾಗ ಅವರಿಬ್ಬರು ಬಚ್ಚಿಡ್ತಿರೋದು ಬರೋಬ್ಬರಿ 10 ಕೋಟಿ ರೂಪಾಯಿಗಳು ಅಂತ ಇವನಿಗೆ ಗೊತ್ತಾಗಿರುತ್ತೆ. ನಂತರ ಅವರನ್ನೇ ಫಾಲೋ ಮಾಡ್ತಾ ಹೋಗಿ ಆ ದುಡ್ಡನ್ನ ಕದ್ದು ಬಿಟ್ಟಿರ್ತಾನೆ. ತಾನು ದುಡ್ಡನ್ನ ಕದ್ದಿರೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಂತ ಅಂದುಕೊಂಡಿದ್ದ ಋಷಿ ಮರುದಿನ ಬೆಳಿಗ್ಗೆ ಅರೌಡಿ ಶೀಟರ್ ಗಳು ಹುಡುಕಿಕೊಂಡು ಬಂದು ವಾರ್ನ್ ಮಾಡಿದ ಕಾರಣ ಆ ದುಡ್ಡನ್ನ ನೀನೆ ತೆಗೆದುಕೊಂಡು ಹೋಗಿ ಅರೌಡಿ ಶೀಟರ್ ಗಳಿಗೆ ಕೊಟ್ಟು ಬಿಡು ಅಂತ ಗೌತಮ್ಗೆ ಹೇಳ್ತಾನೆ. ಸ್ನೇಹಿತರೆ, ಈ ಗೌತಮ್ ಎಂತಹ ಕ್ರಿಮಿನಲ್ ಆಗಿರ್ತಾನೆ ಅಂದ್ರೆ, ಋಷಿ ಬಳಿ ಇರುವ ಆ 10 ಕೋಟಿ ರೂಪಾಯಿಗಳನ್ನ ಲಪಟಾಯಿಸುವುದಕ್ಕೆ ಒಂದು ಪ್ಲಾನ್ ಮಾಡಿದ ಈತ ತಕ್ಷಣ ಋಷಿಯ ಮೊಬೈಲ್ ಅನ್ನ ಎತ್ತಿಟ್ಟುಕೊಳ್ತಾನೆ. ನಂತರ ಋಷಿಯ ಜೊತೆ ಹೋಗಿ ಆ ದುಡ್ಡನ್ನ ತೆಗೆದುಕೊಂಡು, ಋಷಿ ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ಈ ದುಡ್ಡನ್ನ ನಾನು ಆ ರೌಡಿ ಶೀಟರ್ ಗಳಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಋಷಿ ಸರಿ, ದುಡ್ಡನ್ನ ಹ್ಯಾಂಡ್ ಓವರ್ ಮಾಡಿದ ನಂತರ ನನಗೆ ಕಾಲ್ ಮಾಡು ಅಂತಾನೆ. ಆದ್ರೆ ತನ್ನ ಮೊಬೈಲ್ ಮಿಸ್ ಆಗಿದೆ ಅಂತ ಗೊತ್ತಾಗಿ ನಾನೇ ನಿನ್ಗೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ, ನಿನ್ನ ನಂಬರ್ ಅನ್ನ ಹೇಳು ಅಂತ ತನ್ನ ಕೈಯ ಮೇಲೆ ಬರೆದುಕೊಳ್ಳೋದಕ್ಕೆ ಹೋಗ್ತಾನೆ. ಆಗಲೇ ಪೆನ್ ಅನ್ನ ಇಂಕ್ ಖಾಲಿಯಾಗಿ ಕೇವಲ 7 ನಂಬರ್ಗಳನ್ನ ಮಾತ್ರ ಬರೆದುಕೊಳ್ತಾನೆ. ಈಗ ಆ 10 ಕೋಟಿ ರೂಪಾಯಿಗಳನ್ನ ಋಷಿ ತನಗೆ ಕೊಟ್ಟಿದ್ದಾನೆ ಅಂತ ಯಾರಿಗೂ ಗೊತ್ತಾಗಬಾರದು ಅಂತ ಒಂದು ಪ್ಲಾನ್ ಮಾಡಿದ ಗೌತಮ್, ನಿಮ್ಮ ಗಂಡನ ಮೊಬೈಲ್ ನನಗೆ ಸಿಕ್ಕಿದೆ ಅಂತ ಗೀತಾಳನ್ನ ಹೊರಗಡೆ ಕರೆಸಿ ಅದೇ ಸಮಯವನ್ನ ಉಪಯೋಗಿಸಿಕೊಂಡು ಒಳಗಡೆ ಹೋಗಿ ಋಷಿಯನ್ನ ಶೂಟ್ ಮಾಡಿ ಸಾಯಿಸಿ ಬಿಟ್ಟಿರ್ತಾನೆ. ಆದ್ರೆ ಅಲ್ಲಿಂದ ಇನ್ನೇನು ಎಸ್ಕೇಪ್ ಆಗಬೇಕು ಅನ್ನುವಾಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಅದೇ ಸಮಯಕ್ಕೆ ಋಷಿಯ ಅಡ್ವೊಕೇಟ್ ಆಗಿದ್ದ ವಿಶ್ವನಾಥ್ ಯಾವ್ದೋ ಡಾಕ್ಯುಮೆಂಟ್ಸ್ ಗಳನ್ನ ಇಸ್ಕೊಳ್ಳೋದಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾನೆ. ಗೌತಮ್ ಋಷಿಯನ್ನ ಕೊಲೆ ಮಾಡಿದ್ದನ್ನ ವಿಶ್ವನಾಥ್ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವನಿಗೆ ಗನ್ ಪಾಯಿಂಟ್ ಮಾಡಿ, ನನ್ನ ಕ್ಲೈಂಟ್ ನನ್ನ ಕೊಲೆ ಮಾಡಿದ ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಖಂಡಿತವಾಗಿಯೂ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರ್, ನಾನು ತಪ್ಪು ಮಾಡಿದೆ ಅಂತ ಈಗ ನನಗೆ ಅರ್ಥವಾಗಿದೆ, ಆ ದುಡ್ಡನ್ನೆಲ್ಲ ನಿಮಗೇನೆ ನಾನು ಕೊಟ್ಟು ಬಿಡ್ತೀನಿ, ನೀವೇ ಅದನ್ನ ಋಷಿಯ ಹೆಂಡತಿಗೆ ಕೊಟ್ಟು ಬಿಡಿ, ನಾನು ಮಾಡಿದ ತಪ್ಪಿಗೆ ಇದೇ ಪ್ರಾಯಶ್ಚಿತ್ತ ಅಂತ ಅಂತಾನೆ. ಆಗ ವಿಶ್ವನಾಥ್, ಹೇಗಿದ್ರು ಋಷಿ ಸತ್ತು ಹೋಗಿದ್ದಾನೆ, ಅಟ್ಲೀಸ್ಟ್ ಆ ದುಡ್ಡನ್ನಾದ್ರೂ ಗೀತಾಗೆ ಕೊಡೋಣ, ನಂತರ ಇವನನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಬಿಡೋಣ ಅಂತ ಅಂದುಕೊಂಡು, ಹೇಳು ಆ ದುಡ್ಡೀಗ ಎಲ್ಲಿದೆ ಅಂತ ಕೇಳಿದಾಗ, ಸರ್ ನಾಳೆ ರಾತ್ರಿ ಸಿಟಿ ಹೊರಗಡೆ ಇರುವ ಆ ಪಾಳು ಬಿದ್ದಿರುವ ಬಿಲ್ಡಿಂಗ್ ನ ಬಳಿ ಬನ್ನಿ, ಆ ದುಡ್ಡನ್ನ ನಿಮಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಮರುದಿನ ಅವಂತಿಕಾಳ ತಂದೆಯ ಆಸ್ತಿಯನ್ನ ಬಿಡೋದಕ್ಕೆ ಅಂತ ಆಕೆಯನ್ನ ರಾಜಮಂಡ್ರಿಗೆ ಕರೆದುಕೊಂಡು ಹೋಗಿ ಆಕೆಗೆ ಪ್ರಜ್ಞೆ ತಪ್ಪಿಸಿ ರಿಟರ್ನ್ ಹೈದರಾಬಾದ್ಗೆ ಬಂದು ಆ ಪಾಳು ಬಿದ್ದಿದ್ದ ಬಿಲ್ಡಿಂಗ್ ನ ಬಳಿ ಬರ್ತಾನೆ. ಸ್ನೇಹಿತರೆ, ಆ ದುಡ್ಡನ್ನ ನಿಮಗೇನೆ ಕೊಡ್ತೀನಿ, ನೀವು ಆ ಪಾಳು ಬಿದ್ದಿದ್ದ ಬಿಲ್ಡಿಂಗ್ ನ ಬಳಿ ಬನ್ನಿ ಅಂತ ಈ ಗೌತಮ್ ಹೇಳಿದ್ದು ಆ ವಿಶ್ವನಾಥ್ನ ಕೊಲೆ ಮಾಡಿ ಅವನ ಬಳಿ ಇರುವ ಆ ವಿಡಿಯೋವನ್ನ ಡಿಲೀಟ್ ಮಾಡೋದಕ್ಕೆ. ಆದ್ರೆ ಆ ವಿಶ್ವನಾಥ್ ತನ್ನ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ತನ್ನ ಹೆಂಡತಿಯ ಮೊಬೈಲ್ ಅನ್ನ ತಂದಿದ್ದಾನೆ ಅಂತ ಗೊತ್ತಾಗಿ ಗೌತಮ್ಗೆ ಕೋಪ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಗೌತಮ್ ಇನ್ನೇನು ವಿಶ್ವನಾಥ್ನನ್ನ ಶೂಟ್ ಮಾಡಿ ಸಾಯಿಸಬೇಕು ಅನ್ನುವಷ್ಟರಲ್ಲಿ ಶಾಕಿಂಗ್ಲಿ ಬೇರೆ ಯಾರು ಅವನನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ. ಆ ಗನ್ ಸೌಂಡ್ ಸ್ವಲ್ಪ ದೂರದಲ್ಲಿ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದ ಆ ಬನ್ನು ಹಾಗೂ ಅವನ ಫ್ರೆಂಡ್ಸ್ ಗೂ ಕೂಡ ಕೇಳಿಸಿರುತ್ತೆ. ಗೌತಮ್ ಹತ್ತಿರ ಹೋಗಿ, ನೋಡಿ ನಾನೇ ನಿನ್ನ ಕೊಲೆ ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಆದ್ರೆ ಬೇರೆ ಯಾರೋ ಕೊಲೆ ಮಾಡಿದ್ದಾರೆ, ಇದರಿಂದ ನನಗೇನು ಲಾಸ್ ಇಲ್ಲ ಅಂದುಕೊಂಡು ತಕ್ಷಣ ಅವನ ಮನೆಯ ಬೀಗವನ್ನ ತೆಗೆದುಕೊಂಡು ಅವನ ಬಳಿ ಇದ್ದ ಅವನ ಹೆಂಡತಿಯ ಫೋನ್ ನಿಂದ ರಾಮುಲುಗೆ ಇಮೇಜಸ್ ಗಳನ್ನ ಸೆಂಡ್ ಮಾಡಿ ಆ ಕೊಲೆಯ ಕೇಸ್ ನ ಅನುಮಾನ ಜ್ಯೋತಿಯ ಮೇಲೆ ಬರುವ ಹಾಗೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ.
ಮತ್ತೊಂದು ಕಡೆ ಗೌತಮ್ ಅಲ್ಲಿಂದ ಎಸ್ಕೇಪ್ ಆದ ನಂತರ ಈ ಬನ್ನೂನ ಗ್ಯಾಂಗ್ ಅಲ್ಲಿಗೆ ಬಂದು ಆ ಡೆಡ್ ಬಾಡಿಯನ್ನ ನೋಡಿ ಹೆದರಿಕೊಂಡು ಎಸ್ಕೇಪ್ ಆಗಿ ಬಿಟ್ಟಿರ್ತಾರೆ. ಈ ಕಡೆ ಗೌತಮ್ ಮನೆಯಲ್ಲಿರುವ ವಿಶ್ವನಾಥ್ನ ಫೋನ್ ನಲ್ಲಿರುವ ಆ ವಿಡಿಯೋವನ್ನ ಡಿಲೀಟ್ ಮಾಡೋದಕ್ಕೆ ಅದನ್ನ ಅನ್ಲಾಕ್ ಮಾಡ್ಬೇಕಲ್ವಾ, ಅದಕ್ಕೆ ಆ ಡೆಡ್ ಬಾಡಿಯ ಬಳಿ ವಾಪಸ್ ಓಡಿ ಹೋಗಿ ಅವನ ಫಿಂಗರ್ ಅನ್ನ ಶೂಟ್ ಮಾಡಿ ಕತ್ತರಿಸಿಕೊಂಡು ಅವನ ಮನೆಗೆ ಬರ್ತಾನೆ. ಜ್ಯೋತಿ ಮೊದಲೇ ಮನೆಯನ್ನ ಬಿಟ್ಟು ಓಡಿ ಹೋಗಿದ್ದ ಕಾರಣ ಮನೆಯಲ್ಲಿ ಯಾರು ಇಲ್ಲ ಅಂತ ಅರ್ಥ ಮಾಡಿಕೊಂಡು ಮನೆಯ ಒಳಗಡೆ ಬಂದು ಅವನ ಮೊಬೈಲ್ ಅನ್ನ ಹುಡುಕುತ್ತಿದ್ದಾಗ ಜ್ಯೋತಿ ಬರೆದಿಟ್ಟಿದ್ದ ಆ ಲೆಟರ್ ಅನ್ನ ನೋಡಿ ಅದನ್ನ ತನ್ನ ಜೇಬಿನಲ್ಲಿ ಎತ್ತಿಟ್ಟುಕೊಳ್ತಾನೆ. ನಂತರ ವಿಶ್ವನಾಥ್ನ ಫೋನ್ ಅನ್ನ ಅನ್ಲಾಕ್ ಮಾಡೋಕೆ ಹೋದ್ರೆ ಗೌತಮ್ ತಂದಿರುವ ಫಿಂಗರ್ ಅನ್ನ ಬಿಟ್ಟು ವಿಶ್ವನಾಥ್ ಬೇರೆ ಫಿಂಗರ್ ನ ಫಿಂಗರ್ ಪ್ರಿಂಟ್ ಅನ್ನ ಮೊಬೈಲ್ಗೆ ಸೆಟ್ ಮಾಡಿರ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಆ ಮೊಬೈಲ್ ಅನ್ನ ತೆಗೆದುಕೊಂಡು ಆ ಫಿಂಗರ್ ಅನ್ನ ಮನೆಯ ಹೊರಗಡೆ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ನಂತರ ಏನು ಹಾಗೆ ಇಲ್ಲ ಅನ್ನೋನ ಹಾಗೆ ರಿಟರ್ನ್ ರಾಜಮಂಡ್ರಿಗೆ ಹೋಗಿ ಅವಂತಿಕಳ ಜೊತೆ ಇದ್ದು ಬಿಡ್ತಾನೆ. ಈಗ ಗೌತಮ್ ಹೇಳಿದ್ದನ್ನ ಕೇಳಿದ ವಿಖ್ಯಾತ್ಗೆ ಈ ಗೌತಮ್ ಕೂಡ ವಿಶ್ವನಾಥ್ನನ್ನ ಕೊಲೆ ಮಾಡಿಲ್ಲ ಅಂದ್ರೆ ನಿಜವಾದ ಕೊಲೆಗಾರ ಯಾರು ಅಂತ ಮತ್ತಷ್ಟು ತಲೆ ಕೆಡುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ವಿಶ್ವನಾಥ್ನನ್ನ ಕೊಲೆ ಮಾಡಿದ ಆ ನಿಜವಾದ ಕೊಲೆಗಾರ ಯಾರು ಅಂತ ಕ್ಲೈಮ್ಯಾಕ್ಸ್ ನಲ್ಲಿ ನಮಗೆ ಗೊತ್ತಾಗುತ್ತೆ. ತಕ್ಷಣ ಅವಂತಿಕಳ ಮನೆಗೆ ಹೋಗಿ ಈ ಗೌತಮ್ ತಂದು ಕೊಟ್ಟಿದ್ದ 5 ಕೋಟಿ ರೂಪಾಯಿಗಳನ್ನ ನೋಡಿದ್ರೆ ಶಾಕಿಂಗ್ಲಿ ಅದೆಲ್ಲ ಫೇಕ್ ನೋಟ್ಸ್ ಆಗಿರುತ್ತೆ. ತಕ್ಷಣ ಅರೌಡಿ ಶೀಟರ್ ಸದ್ದಾಮ್ ನನ್ನ ಅರೆಸ್ಟ್ ಮಾಡಿ ಅವನಿಗೆ ಸರಿಯಾಗಿ ಹೊಡೆದು, ನಿಜ ಹೇಳು, ಆ ದಿನ ವಿಶ್ವನಾಥ್ಗೆ ನೀನು ಕೊಟ್ಟಿದ್ದ 10 ಕೋಟಿ ರೂಪಾಯಿ ನಿಜವಾದ ದುಡ್ಡ ಅಥವಾ ಫೇಕ್ ನೋಟ್ಸ್ ಅಂತ ವಿಚಾರಿಸುತ್ತಾನೆ. ಆಗ ಅಸದ್ದಾಮ್, ಸರ್ ಅಲ್ಲನ ಮೇಲೆ ಆಣೆ, ನಾನು ಆ ದಿನ ವಿಶ್ವನಾಥ್ಗೆ 10 ಕೋಟಿ ರೂಪಾಯಿ ಒರಿಜಿನಲ್ ನೋಟನ್ನೇ ಕೊಟ್ಟಿದ್ದು ಅಂತ ಹೇಳ್ತಾನೆ. ಸ್ನೇಹಿತರೆ, ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ತೋರಿಸುವ ಮೂಲಕ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡಲಾಗುತ್ತೆ. ಈ ವಿಶ್ವನಾಥ್ ಕೊಲೆಯಾಗೋದಕ್ಕೂ ಕೆಲವು ದಿನಗಳ ಹಿಂದೆ ಮುಂಬೈಗೆ ಹೋಗಿ ಅಭಿರಾಮ್ ಅನ್ನೋನ ಹೆಂಡತಿಯನ್ನ ಮೀಟ್ ಮಾಡಿರ್ತಾನೆ. ಇಲ್ಲಿ ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ ಆ ಮಹಿಳೆಯ ಗಂಡ ಅಭಿರಾಮ್ ನೋಡೋದಕ್ಕೆ ತೇಟ್ ಈ ವಿಶ್ವನಾಥ್ನ ರೀತಿನೇ ಇರ್ತಾನೆ. ಅದಕ್ಕೆ ಕಾರಣ ಏನಂದ್ರೆ ಚಿತ್ರದ ಸ್ಟಾರ್ಟಿಂಗ್ ನಲ್ಲಿ ಅನಿಮೇಷನ್ ನ ಮೂಲಕ ಆಂಧ್ರಪ್ರದೇಶದ ಒಂದು ಹಳ್ಳಿಯಲ್ಲಿ ಯಾರಿಗೂ ಮಕ್ಕಳಾಗದೆ ಇದ್ದಾಗ ಆ ಊರಿಗೆ ಒಬ್ಬ ಡಾಕ್ಟರ್ ಬಂದು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದ ಅಲ್ವಾ, ಆತ ಬೇರೆ ಯಾರು ಅಲ್ಲ, ಈ ವಿಶ್ವನಾಥ್ನ ತಂದೆನೇ ಆಗಿರ್ತಾನೆ. ಆದ್ರೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಮಾತ್ರ ರಾಜಪ್ಪ ಹಾಗೂ ಶಂಕ್ರಮ್ಮ ಅನ್ನೋ ದಂಪತಿಗೆ ಮಾತ್ರ ಮಕ್ಕಳೇ ಆಗಿರೋದಿಲ್ಲ. ಟೆಸ್ಟ್ ಮಾಡಿದಾಗ ರಾಜಪ್ಪನಿಗೆ ಮಕ್ಕಳಾಗೋದಕ್ಕೆ ಬೇಕಾಗುವ ಕಣಗಳೇ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತ ಗೊತ್ತಾಗಿರುತ್ತೆ. ಆಗ ಆ ದಂಪತಿಗೆ ಮಕ್ಕಳಾಗಬೇಕಂದ್ರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅನ್ನೋ ಪ್ರೋಸೆಸ್ ನ ಮೂಲಕ ಬೇರೆ ವ್ಯಕ್ತಿಯ ಕಣಗಳನ್ನ ಶಂಕ್ರಮ್ಮನ ಗರ್ಭಕೋಶಕ್ಕೆ ಹಾಕಿ ಮಕ್ಕಳಾಗುವ ಹಾಗೆ ಮಾಡಬಹುದು, ನೀವಿಬ್ರು ಡಿಸ್ಕಸ್ ಮಾಡಿ ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ಹೇಳಿ ಅಂತ ಹೇಳಿರ್ತಾನೆ. ಆದ್ರೆ ಅದೇ ಗ್ಯಾಪ್ ನಲ್ಲಿ ಈ ರಾಜಪ್ಪ ಒಂದು ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಆಗಿ ಹಲವು ವರ್ಷಗಳ ಕಾಲ ಜೈಲಿಗೆ ಹೋಗಿಬಿಡ್ತಾನೆ. ಈ ಕಡೆ ಶಂಕ್ರಮ್ಮನಿಗೆ ಆ ಡಾಕ್ಟರ್ ತನ್ನ ಕಣಗಳನ್ನೇ ಹಾಕಿ ಮಗುವಾಗುವ ಹಾಗೆ ಮಾಡಿಬಿಡ್ತಾನೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ಆ ಡಾಕ್ಟರ್ ನ ಮಗ ವಿಶ್ವನಾಥ್ ಹಾಗೂ ಆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮೂಲಕ ಹುಟ್ಟಿದ ಅಭಿರಾಮ್ ನೋಡೋದಕ್ಕೆ ಒಂದೇ ರೀತಿ ಕಾಣ್ತಿರ್ತಾರೆ. ಹೀಗೆ ಹಲವು ವರ್ಷಗಳ ನಂತರ ರಾಜಪ್ಪ ಜೈಲಿನಿಂದ ಬಿಡುಗಡೆಯಾಗಿ ಊರಿಗೆ ವಾಪಸ್ ಬಂದಾಗ ಊರಿನ ಜನರೆಲ್ಲ, ಏನ್ ರಾಜಪ್ಪ, ನಿನ್ನ ಮಗ ಅಭಿರಾಮ್ ಹಾಗೂ ಆ ಡಾಕ್ಟರ್ ನ ಮಗ ವಿಶ್ವನಾಥ್ ನೋಡೋದಕ್ಕೆ ಒಂದೇ ರೀತಿ ಕಾಣ್ತಿದ್ದಾರೆ, ಹಾಗಾದ್ರೆ ಖಂಡಿತ ನೀನು ಜೈಲಿನಲ್ಲಿರುವಾಗ ನಿನ್ನ ಹೆಂಡತಿ ಆ ಡಾಕ್ಟರ್ ನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ಲು ಅಂತ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಈಗ ರಾಜಪ್ಪನಿಗೆ ಆ ಡಾಕ್ಟರ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮೂಲಕ ಅಭಿರಾಮ್ ಜನಿಸುವ ಹಾಗೆ ಮಾಡಿದ್ದಾನೆ ಅಂತ ಗೊತ್ತಿದ್ರು ಕೂಡ ಊರಿನವರ ಚುಚ್ಚು ಮಾತುಗಳಿಂದ ತನ್ನ ಹೆಂಡತಿಯ ಮೇಲೆ ಅನುಮಾನ ಹೆಚ್ಚಾಗಿ ಆಕೆಯನ್ನ ತಪ್ಪು ತಿಳಿದುಕೊಂಡು ಅಭಿರಾಮ್ನ ಮುಂದೆನೆ ಹೊಡೆದು ಸಾಯಿಸಿಬಿಡ್ತಾನೆ. ಇದನ್ನ ನೋಡಿದ ಅಭಿರಾಮ್ ತನ್ನ ತಾಯಿಯನ್ನ ಕೊಲೆ ಮಾಡಿದ ಅಂತ ತನ್ನ ತಂದೆಯನ್ನೇ ಸುತ್ತಿಗೆಯಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿಬಿಡ್ತಾನೆ. ಈಗ ತನ್ನ ತಂದೆ ತಾಯಿಯ ಸಾವಿಗೆ ಒಂದು ರೀತಿಯಲ್ಲಿ ಆ ಡಾಕ್ಟರೇ ಕಾರಣ ಅಂತ ತಪ್ಪು ತಿಳಿದುಕೊಂಡ ಅಭಿರಾಮ್ ಅವನನ್ನ ಹಾಗೂ ಅವನ ಹೆಂಡತಿಯನ್ನ ಅದೇ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿಬಿಡ್ತಾನೆ. ನಂತರ ನೋಡೋದಕ್ಕೆ ಒಂದೇ ರೀತಿ ಇದ್ದ ಈ ವಿಶ್ವನಾಥೆ ಅವನ ಅಪ್ಪ ಅಮ್ಮನನ್ನ ಹಾಗೂ ನನ್ನ ಅಪ್ಪ ಅಮ್ಮನನ್ನ ಕೂಡ ಕೊಲೆ ಮಾಡಿದ್ದಾನೆ ಅಂತ ಅವನ ಮೇಲೆ ಆರೋಪವನ್ನ ಹಾಕಿ ಜೈಲಿಗೆ ಹೋಗುವ ಹಾಗೆ ಮಾಡಿಬಿಡ್ತಾನೆ. ಅಂದಿನಿಂದ ಈ ವಿಶ್ವನಾಥ್ ತನ್ನ ತಂದೆ ತಾಯಿಯ ಸಾವಿಗೆ ಕಾರಣನಾಗಿದ್ದ ಹಾಗೂ ತಾನು ಜೈಲಿಗೆ ಹೋಗುವ ಹಾಗೆ ಮಾಡಿದ್ದ ಅವನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕಾಯ್ತಿರ್ತಾನೆ. ಮತ್ತೊಂದು ಕಡೆ ಅಭಿರಾಮ್ನನ್ನ ಮದುವೆ ಆಗಿದ್ದ ಈ ಮಹಿಳೆಗೆ ಆತ ತುಂಬಾನೇ ಹಿಂಸೆ ಕೊಟ್ಟು ಈಕೆ ಮುಂಬೈಗೆ ಓಡಿ ಬರುವ ಹಾಗೆ ಮಾಡಿಬಿಟ್ಟಿರ್ತಾನೆ. ಈಗ ತನ್ನ ಗಂಡ ಎಂತಹ ಸೈಕೋ ಅಂತ ತಿಳಿದುಕೊಂಡ ಈಕೆ ವಿಶ್ವನಾಥ್ನ ಜೊತೆ ಸೇರಿ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ. ತನ್ನ ಗಂಡ ಅಭಿರಾಮ್ನ ಜೊತೆ ಕ್ಲೋಸ್ ಆಗಿ ಇರೋಳ ರೀತಿ ನಾಟಕವಾಡಿ ವಿಶ್ವನಾಥ್ ಹೇಳಿದ ಜಾಗಕ್ಕೆ ಆತ ಹೇಳಿದ್ದ ಬಟ್ಟೆಗಳನ್ನೇ ಹಾಕಿಸಿಕೊಂಡು ಕರೆದುಕೊಂಡು ಬಂದಿರ್ತಾಳೆ. ಸ್ನೇಹಿತರೆ, ಆ ಗೌತಮ್ ವಿಶ್ವನಾಥ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಅಲ್ವಾ, ಆಗ ವಿಶ್ವನಾಥ್ ನೋಡೋಕೆ ತನ್ನ ಹಾಗೇನೆ ಇರುವ ಅಭಿರಾಮ್ನನ್ನ ಗನ್ ನಿಂದ ಶೂಟ್ ಮಾಡಿ ಸಾಯಿಸಿರ್ತಾನೆ. ನೋಡೋದಕ್ಕೆ ಇಬ್ಬರು ಕೂಡ ಒಂದೇ ರೀತಿ ಇದ್ದ ಕಾರಣ ಗೌತಮ್ನನ್ನ ಸೇರಿ ಎಲ್ಲರೂ ಕೂಡ ಅಲ್ಲಿ ಸತ್ತಿದ್ದು ವಿಶ್ವನಾಥೆ ಅಂತ ಅಂದುಕೊಂಡಿರ್ತಾರೆ. ಸೊ ಇಲ್ಲಿಂದ ಮುಂದೆ ಚಿತ್ರದಲ್ಲಿ ಏನಾಯ್ತು ಅಂತ ಈಗಾಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಸದ್ದಾಮಾತಿನ ವಿಶ್ವನಾಥ್ಗೆ ಕೊಟ್ಟಿದ್ದ 10 ಕೋಟಿ ರೂಪಾಯಿಗಳನ್ನ ಎಕ್ಸ್ಚೇಂಜ್ ಮಾಡಿ ಫೇಕ್ ನೋಟ್ಗಳನ್ನ ಕೊಟ್ಟಿದ್ದು ಬೇರೆ ಯಾರು ಅಲ್ಲ,
ಆ ಸದ್ದಂನ ಜೊತೆ ಇದ್ದ ಆ ಹುಡುಗಿ ಡಿಬೋರಾನೇ ಆಗಿರ್ತಾಳೆ, ಹಾಗೂ ಆಕೆ ಈ ವಿಶ್ವನಾಥ್ ಅಪಾಯಿಂಟ್ ಮಾಡಿರುವ ತನ್ನ ಸ್ನೇಹಿತೆನೆ ಆಗಿರ್ತಾಳೆ. ಈಗ ಡಿಬೋರಾ, ಅಲ್ಲ ವಿಶ್ವನಾಥ್, ನೀನು ನನ್ನ ಕಡೆಯಿಂದ ಸದ್ದಂಗೆ ಹೇಳಿಸಿ ಆ ರಾಜೇಂದ್ರ ಪರ್ಚೇಸ್ ಮಾಡಿದ ಲ್ಯಾಂಡ್ ಅನ್ನ ಕಬ್ಜಾ ಮಾಡುವ ಹಾಗೆ ಮಾಡಿದೆ, ಅಷ್ಟಕ್ಕೂ ನಿನಗೂ ಹಾಗೂ ಆ ರಾಜೇಂದ್ರನಿಗೂ ಏನು ದ್ವೇಷ ಅಂತ ಕೇಳ್ತಾಳೆ. ಆ ದಿನ ಅಭಿರಾಮ್ ವಿಶ್ವನಾಥ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದ್ದ ಅಲ್ವಾ, ಅದನ್ನ ನೋಡಿ ಹೆದರಿಕೊಂಡ ವಿಶ್ವನಾಥ್ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಅಲ್ಲಿಂದ ಓಡಿ ಹೋಗಿರ್ತಾನೆ. ಆದ್ರೆ ಅಭಿರಾಮ್ ಒಂದು ಪ್ಲಾನ್ ಮಾಡಿ, ಸರ್ ನಾನೇ ವಿಶ್ವನಾಥ್, ಆ ಅಭಿರಾಮ್ ಕೊಲೆ ಮಾಡಿ ಈಗ ತಾನೆ ಓಡಿ ಹೋದ ಅಂತ ಕ್ರೈಮ್ ಸ್ಪಾಟ್ಗೆ ಬಂದಿದ್ದ ರಾಜೇಂದ್ರನಿಗೆ ಸುಳ್ಳು ಹೇಳಿರ್ತಾನೆ. ಅಲ್ಲಿ ರಾಜಪ್ಪ ಹಾಗೂ ಶಂಕರಮ್ಮನನ್ನ ಹಾಗೂ ಇಲ್ಲಿ ನಮ್ಮಪ್ಪ ಅಮ್ಮನನ್ನ ಕೊಲೆ ಮಾಡಿದ್ದು ನಾನಲ್ಲ ಸರ್, ನಾನೇ ವಿಶ್ವನಾಥ್, ನಮ್ಮ ಮನೇಲಿರೋದು ಅಭಿರಾಮ್ ಅಂತ ಎಷ್ಟೇ ಹೇಳಿದ್ರು ಕೂಡ ರಾಜೇಂದ್ರ ಅವನ ಮಾತನ್ನೇ ಕಿವಿಗೆ ಹಾಕಿಕೊಳ್ಳದೆ ಏನು ತಪ್ಪನ್ನೇ ಮಾಡಿರದ ವಿಶ್ವನಾಥ್ನನ್ನ ಜೈಲಿಗೆ ಕಳುಹಿಸಿ ಬಿಟ್ಟಿರ್ತಾನೆ. ಇದೇ ಕಾರಣಕ್ಕೆ ವಿಶ್ವನಾಥ್ ರಾಜೇಂದ್ರನ ಮೇಲೆ ಸೇಡನ್ನ ತೀರಿಸಿಕೊಂಡಿರ್ತಾನೆ. ಇದರ ಮಧ್ಯ ದುಡ್ಡಿನ ಆಸೆಗೆ ಆ ಗೌತಮ್ ಋಷಿಯನ್ನ ಕೊಲೆ ಮಾಡಿ ವಿಶ್ವನಾಥ್ನ ಕೈಗೆ ಸಿಕ್ಕಿ ಹಾಕಿಕೊಂಡಿರ್ತಾನೆ. ತನ್ನನ್ನ ಕೊಲೆ ಮಾಡೋದಕ್ಕೆ ಆ ಗೌತಮ್ ಪ್ರಯತ್ನ ಪಡ್ತಾನೆ ಅಂತ ಅವನ ಪ್ಲಾನ್ ಅನ್ನ ಅರ್ಥ ಮಾಡಿಕೊಂಡ ವಿಶ್ವನಾಥ್ ಬೇಕು ಅಂತಲೇ ತನ್ನ ಫೋನ್ ಅನ್ನ ಮನೆಯಲ್ಲಿ ಬಿಟ್ಟು ತನ್ನ ಹೆಂಡತಿ ಜ್ಯೋತಿಯ ಫೋನ್ ಅನ್ನ ತೆಗೆದುಕೊಂಡು ಹೋಗಿರ್ತಾನೆ. ಹಾಗೂ ತನ್ನ ಜಾಗದಲ್ಲಿ ಅಭಿರಾಮ್ ಸಾಯುವ ಹಾಕೆ ಮಾಡಿ ಪೊಲೀಸರಿಗೆ ಈ ಗೌತಮ್ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಮಾಡಿರ್ತಾನೆ. ಈಗ ದಿಬೋರಾ, ಹೌದು ನಿನ್ನ ನಿಜವಾದ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನಲ್ಲೇ ಸತ್ತೋದ್ರು ಅಲ್ವಾ, ಹಾಗಾದ್ರೆ ಈ ರಾಮುಲು ಯಾರು ಅಂತ ಕೇಳಿದಾಗ, ಜೈಲಿನಿಂದ ನಾನು ಬಿಡುಗಡೆಯಾದ ಮೇಲೆ ದತ್ತು ಪಡೆದುಕೊಂಡು ನನ್ನನ್ನ ಲಾಯರ್ ಮಾಡಿಸಿದ್ದು ಇವರೇನೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ವಿಖ್ಯಾತ್ ಒಂದು ವಿಡಿಯೋ ಫುಟೇಜ್ ಅನ್ನ ನೋಡ್ತಿದ್ದಾಗ ವಿಶ್ವನಾಥ್ ಒಂದು ಬಸ್ ನಿಂದ ಕೆಳಗಡೆ ಇಳಿಯುತ್ತಿರೋದನ್ನ ನೋಡ್ತಾನೆ. ಆ ವಿಡಿಯೋ ನೋಡಿದ ವಿಖ್ಯಾತ್, ವಿಶ್ವನಾಥ್ ಆ ದಿನ 2-3 ದಿನ ಮುಂಬೈಯಲ್ಲಿ ಕೆಲಸ ಇದೆ ಅಂತ ಹೋದೋನು, ಆ ದಿನ ಸಾಯಂಕಾಲನೇ ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ, ಹಾಗಾದ್ರೆ ಇಲ್ಲೇನೋ ಕನ್ಫ್ಯೂಷನ್ ಇದೆ ಅಂತ ಮತ್ತೆ ಕೇಸ್ ಅನ್ನ ರೀಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.